जयते हरिरचिन्त्यः सर्वदेवैकवन्द्यः परमगुरुरभीष्टावप्तिदसज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मनदोनः श्रीवेङ्कटेशं लक्ष्मीशम् अनिष्टघ्नम् अभीष्टदम् चतुर्मुखे रतनयं श्रीनिवासं भजे निशम् अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्नावदने च मे श्रीः। नमस्ते प्राणेश प्रणतविभवायावनिमगाः नमः स्वामिन् रामः प्रियतमहनुमन् गुरुगुणा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वः प्रदिशसुरुषं नो जय जय। भवते यदनुभावातेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शास्त्रेषु पारदृष्वानं शास्त्रज्ञेषु च वत्सलम् दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। नास्ति नारायणसमं न भूतं न भविष्यति एतेन सत्यवाक्येन सर्वार्थान् साधयाम्यहम्। हरिः ॐ श्रीगुरुभ्यो नमः। हरिः ॐ। उभौ च तावस्त्रविदां प्रबर्हौ शरैर्महाशीविषसन्निकाषैः ततक्षतुर्नाकसदां समक्षं महाबलौ संयतिजातदर्पौ। हरिः ॐ। श्रीगुरुभ्यो नमः। हरिः ॐ। ಅನಂತ ಕರ್ಮಗಳನ್ನು ಮಾಡುವ ಜೀವರಾಶಿಗಳಲ್ಲಿ ಇದ್ದು ನಿಯಮನವನ್ನು ಮಾಡುವ ಅವರೆಲ್ಲರಿಂದ ಯಜ್ಞಗಳನ್ನು ಮಾಡಿಸುವ ವೇದವ್ಯಾಸದೇವರು ಬರೆದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಐದನೆಯ ದಿನದ ಯುದ್ಧದ ವರ್ಣನೆಯನ್ನು ನಾವು ನಿನ್ನೆ ದಿವಸ ಕೇಳ್ತಿಳಿದ್ವಿ. ಇವತ್ತು 6, 7, 8 ಅದರ
ಮುಂದಿನ ಭಾಗದ ಪ್ರವಚನವನ್ನು ಯಥಾಶಕ್ತಿ ಯಥಾಮತಿ ಕೇಳಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಐದನೆಯ ದಿನದಲ್ಲಿ ಭೀಮಸೇನ ದೇವರು ದುರ್ಯೋಧನನಿಗೆ ಅವನ ಸೈನ್ಯಕ್ಕೆ ಬಾಣಗಳಿಂದ ಹೊಡೆದಾಗ ಅವರೆಲ್ಲರೂ ಓಡಿ ಹೋಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ವಾಸವಿಹಿ ಭೀಷ್ಮಂ, ಅರ್ಜುನರು ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧವನ್ನು ಆಡಿ ಭೀಷ್ಮರನ್ನು ಸೋಲಿಸ್ತಾರೆ. ಬಹಳ ಹೊಡೆಸಿಕೊಂಡ ಭೀಷ್ಮರು ಸಾಯಂಕಾಲವೂ ಆಯಿತು. ಹಾಗಾಗಿ ಅವತ್ತಿನ ಯುದ್ಧವನ್ನು ಅಲ್ಲಿಗೆ ಮುಗಿಸ್ತಾರೆ. ಐದನೇ ದಿನದ ಯುದ್ಧ ಭೀಷ್ಮರು ದುರ್ಯೋಧನಾದಿಗಳು ಹೊಡೆಸಿಕೊಂಡು ಮುಗಿಸಿದರು ಎನ್ನುವ ಕಥಾಭಾಗವನ್ನು ನಾವು ನಿನ್ನೆ ದಿವಸ ಕೇಳಿ ತಿಳಿದ್ವಿ. ಇನ್ನು ಆರನೆಯ ದಿನ ಆರಂಭವಾಯಿತು. ಎಷ್ಟು ದೀಕ್ಷಾ ನೋಡ್ರಿ ಭೀಷ್ಮಾಚಾರ್ಯರಿಗೆ, ದಿನ ಹೊಡಿಸಿಕೊಳ್ತಾರೆ. ರಾತ್ರಿ ಶಿಬಿರಕ್ಕೆ ಹೋಗಿ ದಿವ್ಯೌಷಧೇನ ಭೀಷ್ಮಸ್ಯ, ದಿನ ರಾತ್ರಿ ದಿವ್ಯವಾದ ಔಷಧಗಳನ್ನು ಹಚ್ಚಿಕೊಳ್ತಾರೆ. ಗಾಯ ಪರಿಹಾರವಾಗುತ್ತೆ, ಆದರೆ ಒಳಗಿನ ನೋವು ಹಾಗೆ ಇರುತ್ತೆ. ಮತ್ತೆ ಮರುದಿವಸ ಬರ್ತಾರೆ. ಆಮೇಲೆ ಎಂಥ ದೀಕ್ಷೆ, 800ನೇ ವರ್ಷಕ್ಕೆ ಈ ದೀಕ್ಷೆ. ಅಂದಮೇಲೆ ಯುದ್ಧದಲ್ಲಿ ನಾನು ಮರಣವನ್ನು ಹೊಂದುವವರೆಗೆ ದಿನಾ 10,000 ರಥಿಕರನ್ನು ಸಂಹಾರ ಮಾಡಬೇಕೆಂಬ ಏನು ದೀಕ್ಷೆ ಇದೆ, ಆ ದೀಕ್ಷೆ ಅವರ ವಯಸ್ಸನ್ನು ಅವರಿಗೆ ನೆನಪು ಮಾಡಿಕೊಡ್ತಾ ಇಲ್ಲ, ಅವರಿಗಾದ ನೋವುಗಳನ್ನೂ ಅವರಿಗೆ ನೆನಪು ಮಾಡಿಕೊಡ್ತಾ ಇಲ್ಲ. 800 ವರ್ಷ ಆಯಿತು, ಇನ್ನೆಲ್ಲಿ ಯುದ್ಧ, ಮನ್ಯಾಗ ಕೊಡೋಣ ಅಂತ ಇಲ್ಲ. ಇಷ್ಟು ನೋವಾಗಿದೆ, ಇನ್ಯಾಕೆ ಯುದ್ಧ, ಸಾಕು, ಸಾಯುವ ವಯಸ್ಸಲ್ಲಿ ಯುದ್ಧ ತೊಗೊಂಡು ನಾನೇನು ಮಾಡಲಿ, ದುರ್ಯೋಧನ ಧರ್ಮರಾಜ ಆಡ್ತಾರೆ ಆಡಲಿ, ನಾನು ಇವತ್ತಿಲ್ಲ ನಾಳೆ ಸಾಯಂವಿದ್ದೀನಿ, ನಾನು ಯಾಕೆ ಯುದ್ಧ ಆಡಲಿ ಅಂತ ಇಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಆ ಇಳಿ ವಯಸ್ಸಿನಲ್ಲಿಯೂ ಎಲ್ಲ ನೋವುಗಳನ್ನು ಮರೆತು, ತಮ್ಮ ವಯಸ್ಸನ್ನು ಮರೆತು ಭೀಷ್ಮಾಚಾರ್ಯ ಯುದ್ಧಕ್ಕೆ ಬರ್ತಾ ಇದ್ದಾರೆ ನೋಡಿ ಅಲ್ವಾ. ಇಂಥ ದೀಕ್ಷೆ ಅವರಿಗೆ ಕ್ಷತ್ರಿಯ ಧರ್ಮದಲ್ಲಿ ಎನ್ನುವುದನ್ನು ನಾವು ಅರಿಯಬೇಕು. ಇದು ನೆನಪಾದರೆ, ಹಾಗಾದರೆ ನಾವು ನಮ್ಮ ಧರ್ಮದಲ್ಲಿ ಆದಷ್ಟು ದೀಕ್ಷೆಯನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಇನ್ನೇನು ವಯಸ್ಸಾಯ್ತು, 8 ದಿವಸ ಮಾಡಿದ್ವಿ, ಇನ್ನೇನು ವಯಸ್ಸಾಯ್ತು, ಈಗೇನು ಮಾಡೋ ಅವಶ್ಯಕತೆ ಇಲ್ಲ ಅಂತೀವಿ ನಾವಲ್ವಾ. ಹಂಗೆ ಅನಿಸುತ್ತೆ, ಗಾಯತ್ರಿ ಮಗ ಸೊಸಿ ಬಂದಾರ ಅವ್ರು ಮಾಡ್ತಾರ ಆಚಾರ, ಇನ್ನೇನು ನಾವೆಲ್ಲ ಬಿಟ್ಬಿಟ್ಟಿವಿ ಅಂತಂತಾರೆ. ನಮ್ಮ ಊರ ಕಡೆ ಎಲ್ಲ ಹೆಂಗೆ ಹೇಳ್ತಾರೆ, ನೀವು ಹೇಳ್ತೀರಿ ಇಲ್ಲ ಗೊತ್ತಿಲ್ಲಂಗೆ. ಇನ್ನೇನು ನಮ್ಮ ಮಗ ಸೊಸಿ ಬಂದಾರ ರೀ, ಅವರೆಲ್ಲ ನೋಡ್ಕೋತಾರೆ, ಅವರೇ ವರಮಹಾಲಕ್ಷ್ಮಿ ಅವರೇ ಮಾಡ್ತಾರೆ, ಕೃಷ್ಣಾಷ್ಟಮಿ ಅವರೇ ಮಾಡ್ತಾರೆ, ಉಪವಾಸನ ಅವರೇ ಮಾಡ್ತಾರೆ, ಇನ್ನೇನು ಅವ್ರು ಯಾವಾಗ ನೋಡೋದು, ಇನ್ನು ಯಾವಾಗಲೂ ನಾವೇ ಮಾಡಿದ್ರೆ ಅಂತಂತಾರೆ. ಅಂದಮೇಲೆ ವಯಸ್ಸಾದ ಮೇಲೆ ಎಲ್ಲ ಧರ್ಮಗಳನ್ನು ಬಿಡುವುದಕ್ಕೆ ನಾವು ಮುಂದಾಗ್ತೀವಿ ಅಂತಹದ್ದು. ಭೀಷ್ಮರು ಇಂಥ ವಯಸ್ಸಿನಲ್ಲಿಯೂ ತಮ್ಮ ಕ್ಷತ್ರಿಯರ ಧರ್ಮವನ್ನು ಅವರು ಬಿಡ್ತಾ ಇಲ್ಲ. ಅಂದಮೇಲೆ ಭೀಷ್ಮರ ಈ ಮಾತು ನಮಗೆ ಪಾಠವಾಗ್ತಾ ಇದೆ. ಅಂದಮೇಲೆ ಆಯುಷ್ಯ ಇರುವವರೆಗೆ ಎಷ್ಟು ನಮ್ಮಿಂದ ಧರ್ಮ ಮಾಡಲಿಕ್ಕೆ ಸಾಧ್ಯವೋ, ಕೊನೆಯ ಉಸಿರಿರೋವರೆಗೆ ಎಷ್ಟು ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ವಿಧವಾಗಿ ಧರ್ಮವನ್ನು ನಾವು ಮಾಡೋಣ. ನಾಳೆ ಯಮದೇವರು ನಮ್ಮ ವಯಸ್ಸು ಕೇಳಲ್ಲ, ನಾವು ಮಾಡಿದ ಧರ್ಮವನ್ನು ನೋಡ್ತಾರೆ ಕೇಳ್ತಾರೆ ಇಷ್ಟೆ. ಹಾಗಾಗಿ ಆದಷ್ಟು ಮಾಡಿರಿ ಎಲ್ಲರೂ. ಸರಿ, 6ನೇ ದಿನದ ಯುದ್ಧ ಆರಂಭವಾಯಿತು. ಮತ್ತೆ ಘನಘೋರವಾಗಿ ಯುದ್ಧ ಆರಂಭವಾಗುತ್ತೆ. ಮಹಾಬಲವು ಸಂಯತಿ ಜಾತದರ್ಪವು, ಭೀಷ್ಮಾಚಾರ್ಯರಿಗೆ ಭಾಳ ಸಿಟ್ಟು ಬಂದಿರುತ್ತೆ. 5ನೇ ದಿನ ರಾತ್ರಿ ದುರ್ಯೋಧನ ಹೋಗಿ ಬೈತಾನೆ ಭೀಷ್ಮಾಚಾರ್ಯರಿಗೆ, ಏನು ನೀವು ದಿವಸ ಹೊಡೆಸ್ಕೊಂಡು ಬರ್ತೀರಿ, ನೀವು ಪಾಂಡವರನ್ನು ಸಂಹಾರವೇ ಮಾಡ್ತಾ ಇಲ್ಲ, ನಿಮ್ಮನ್ನು ನಂಬಿ ನಾನು ಯುದ್ಧವನ್ನು ಆರಂಭ ಮಾಡಿದೆ, ನೀವು ಬರೀ ರಥಿಕರನ್ನು ಕೊಂದೆ, ಕಾಲಾಳುಗಳನ್ನು ಕೊಂದೆ, ಆನೆಯನ್ನು ಕೊಂದೆ, ಯಾರೂ ಉಪಯೋಗಕ್ಕಿಲ್ಲ, ಅಂಥವರನ್ನು ಕೊಲ್ಲುವುದರಲ್ಲಿಯೇ ನಿಮ್ಮ ಈ ಯುದ್ಧವನ್ನು ಮುಗಿಸ್ತಾ ಇದ್ದೀರಿ, ಅಂದಮೇಲೆ ನಿಮ್ಮನ್ನು ಯಾಕೆ ನಂಬಿದೆ ನಾನು, ನೀವು ಯಾಕೆ ಇದ್ದೀರಿ ನಮ್ಮ ಪಕ್ಷದಲ್ಲಿ, ನೀವು ಇದ್ದಿದ್ದು ವ್ಯರ್ಥ ಅಂತ ಬೈತಾನೆ ದುರ್ಯೋಧನ. ಏನಿರುತ್ತೆ ನೋಡಿ,
ಅಂದಮೇಲೆ ಅವನ ಬಿಡೆಯಲ್ಲಿ ಇದ್ದು ಅವನ ಪಕ್ಷದಲ್ಲೇ ನಿಂತು ಯುದ್ಧ ಆಡಿದ್ರೆ ಅವನಿಗೆ ಯಾವ ಬಿಡೆ ಇಲ್ಲ, ಅವನು ಬೈತಾ ಇದ್ದಾನೆ. ಎಂಥ ದುರ್ದೈವ, ಅವನಿಂದ ಬಯಸ್ಕೊಂಡು ಮತ್ತು ಅಲ್ಲೇ ನಿಂತೇ ಯುದ್ಧ ಮಾಡ್ತಾರೆ ಹೊರತು ನನಗೇನು ಬೈತೀವೋ ನೀನು, ನನಗೇನು ಆಗೋದದ, ಬ್ಯಾ ಬಿಡು ನಾನು ಬಿಟ್ಬಿಡ್ತೀನಿ ನೀನೇ ಆಡ್ಕೋ ಅಂತ ಭೀಷ್ಮಾಚಾರ್ಯರು ಅಂತ ಇಲ್ಲ ಅಲ್ವಾ. ಎಷ್ಟು ಮನುಷ್ಯನಿಗೆ ಮೋಹ ಕಟ್ಟಿ ಹಾಕಿಬಿಡತ್ತೆ ಲೆಕ್ಕ ಹಾಕಿ, ಇಷ್ಟು ಬೈದರು ಮತ್ತು ಅಲ್ಲೇ ನಿಂತು ಯುದ್ಧ ಆಡ್ತಾರೆ, ಮತ್ತೆ ಹೊಡೆಸ್ಕೋತಾರೆ, ಮತ್ತು ಅವನಿಗೆ ಸಹಾಯ ಮಾಡ್ತಾರೆ. ಭಾಳ ವಿಚಿತ್ರ ಭೀಷ್ಮರ ದ್ರೋಣರ ಜೀವನ, ಭಾಳ ವಿಚಿತ್ರ. ನಮ್ಮದೇ ಎಲ್ಲ ಪರಿಸ್ಥಿತಿ ಅದು. ಸರಿ, ಅಂತೂ ಬಹಳ ಜೋರಾಗಿ ಮತ್ತೆ ಯುದ್ಧಕ್ಕೆ ಬಂದ್ರಂತೆ ಅರ್ಜುನರಿಗೂ ಭೀಷ್ಮರಿಗೂ. ಮತ್ತೆ ಯುದ್ಧ ಶುರುವಾಯಿತು. ಆರನೇ ದಿನ ಘನಘೋರವಾಗ ಯುದ್ಧ ಆಗತ್ತೆ. ದೇವತೆಗಳೆಲ್ಲ ಮೇಲೆ ನಿಂತು ನೋಡ್ತಾ ಇರ್ತಾರೆ. ಸಮಕ್ಷಂ ಮಹಾಬಲವು ಸಂಯತಿ ಜಾತದರ್ಪವು. ನಿಮಗೆ ಗೊತ್ತಿದ್ದಂತೆ, ನಾವು ಮೊನ್ನೆಯೇ ಕೇಳಿದಂತೆ, ಅರ್ಜುನರು ಅತ್ಯಂತ ಉತ್ಸಾಹದಿಂದಲೇ ಯುದ್ಧವನ್ನು ಆಡ್ತಾ ಇದ್ದಾರೆ. ಹಾಗಾಗಿ ಮೊದಲು ಎರಡು ದಿನ ಬಿಟ್ಬಿಟ್ಟಿದ್ರು ಭೀಷ್ಮರನ್ನು. ಆದರೆ ಈಗ ಭೀಷ್ಮಾಚಾರ್ಯನ ಬಿಡ್ತಾ ಇಲ್ಲ ಅರ್ಜುನರು. ಅವ್ರು ನಾಲ್ಕು ಹೊಡೆದ್ರೆ ಇವರು ಹತ್ತು ಬಾಣ ಹೊಡಿತಾರೆ. ಹೀಗೆ ಮತ್ತೆ ಅರ್ಜುನರು ಭೀಷ್ಮಾಚಾರ್ಯರಿಗೆ ಬಾಣಗಳಿಂದ ಹೊಡೆದ್ರು ಹೊಡೆದ್ರು ಹೊಡೆದ್ರು. ಭೀಷ್ಮರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ ಅರ್ಜುನರನ್ನು, ಅಷ್ಟು ಚೆನ್ನಾಗಿ ಹೊಡಿತಾರೆ. ಒಂದು ಸಣ್ಣ ಪ್ರಶ್ನೆ ಉತ್ತರ ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಇಷ್ಟು ಯಾಕೆ ಭೀಷ್ಮರು ಅರ್ಜುನರ ವಿರುದ್ಧವಾಗಿ ಸೋಲುತ್ತಿದ್ದಾರೆ ಎನ್ನುವ ಒಂದು ಪ್ರಶ್ನೆ. ಪರಶುರಾಮ ದೇವರನ್ನು ಸೋಲಿಸಿದ ಭೀಷ್ಮರಿಗೆ ಅರ್ಜುನರನ್ನು ಸೋಲಿಸ್ಲಿಕ್ಕಾಗ್ತಾ ಇಲ್ಲ ಅಲ್ವಾ. ಅಂದಮೇಲೆ ದೇವರನ್ನೇ ಸೋಲಿಸಿದ ಭೀಷ್ಮರಿಗೆ ಇಂದ್ರದೇವರನ್ನು ಸೋಲಿಸ್ಲಿಕ್ಕಾಗ್ತಾ ಇಲ್ಲಲ್ಲ, ಯಾಕೆ ಎನ್ನುವ ಪ್ರಶ್ನೆ. ಶ್ರೀಮದಾಚಾರ್ಯ ಹೇಳ್ತಾರೆ, ನೆನಪಿರಲಿ, ಪರಶುರಾಮ ದೇವರನ್ನೇನು ಸೋಲಿಸಿದ್ರು, ಅಲ್ಲಿ ಭೀಷ್ಮರು ಪರಶುರಾಮ ದೇವರನ್ನು ಸೋಲಿಸಿದ್ದಲ್ಲ, ಪರಶುರಾಮ ದೇವರು ತಾವಾಗೇ ಸೋತದ್ದು ಭೀಷ್ಮರ ವಿರುದ್ಧವಾಗಿ. ಅಂದಮೇಲೆ ತಾವಾಗೇ ಇಚ್ಛೆ ಪಟ್ಟು ಸೋತರು ಭೀಷ್ಮ ಪರಶುರಾಮ ದೇವರು. ಯಾಕೆ, ಏನಾದರೂ ಪರಶುರಾಮ ದೇವರು ಗೆದ್ದು ಬಿಟ್ಟರೆ ಆಗ ಭೀಷ್ಮಾಚಾರ್ಯರಿಗೆ ಹೇಳಬೇಕಾಗ್ತದೆ ಪರಶುರಾಮ ದೇವರು ಏನಂತ, ಅಂಬೆಯನ್ನು ಮದುವೆಯಾಗ್ರಿ ಅಂತ ಹೇಳಬೇಕು. ಸೋತದ್ದಕ್ಕಾಗಿ ಪರಶುರಾಮ ದೇವರು ಏನು ಹೇಳಿದ್ರು ಅದನ್ನು ಕೇಳಬೇಕು ಭೀಷ್ಮಾಚಾರ್ಯ. ಅಂದಮೇಲೆ ಭೀಷ್ಮಾಚಾರ್ಯರು ಅಂಬೆಯನ್ನು ಮದುವೆಯಾಗಬೇಕಾಗ್ತದೆ. ಆದರೆ ಮೇಲೆ ಬ್ರಹ್ಮದೇವರ ಶಾಪ ಹಾಗಿಲ್ಲ ಅಲ್ವಾ, ನೀವೆಲ್ಲ ಕೇಳಿದ್ದೀರಿ. ಅಂದಮೇಲೆ ಗಂಡ ಹೆಂಡತಿ ಕೂಡಿರುವುದು ಬೇಡ, ಮತ್ತು ಹೆಂಡತಿಗೂ ಗಂಡನಿಗೂ ಬಹಳ ವೈರ ಇರಲಿ ದ್ವೇಷ ಇರಲಿ ಅಂತೆಲ್ಲ ಶಾಪ ಕೊಟ್ಟಾರ ಬ್ರಹ್ಮದೇವರು. ಈಗೇನಾದರೂ ಪರಶುರಾಮ ದೇವರು ಗೆದ್ದು ಬಿಟ್ಟರೆ ಅಂಬಾ ಮತ್ತು ಭೀಷ್ಮರು ವಿವಾಹವಾದರೆ ಆ ಶಾಪ ವ್ಯರ್ಥವಾಗುತ್ತದೆ ಅನ್ನುವುದಕ್ಕಾಗಿ ಪರಶುರಾಮ ದೇವರು ತಾವು ತಮ್ಮ ಇಚ್ಛೆಯಿಂದ ಸೋತರೆ ಹೊರತು ಭೀಷ್ಮರ ಶಕ್ತಿಯ ಮುಂದೆ ಇವರು ಸೋಲಲಿಲ್ಲ. ಇದು ಅಲ್ಲಿ. ಇನ್ನು ಇಲ್ಲಿ ಅರ್ಜುನನ ಜೊತೆಗೆ ಯಾಕೆ ಭೀಷ್ಮರು ಸೋಲ್ತಾ ಇದ್ದಾರೆ? ಶ್ರೀಮದಾಚಾರ್ಯ ಅಂತಾರೆ, ಅರ್ಜುನರಲ್ಲಿ ನೆನಪಿರಲಿ, ಹಿಂದೆ ಬಂದಿದೆ, ನಾಲ್ಕು ಜನ ಪಾಂಡವರಲ್ಲಿಯೂ ವಾಯುದೇವರ ಆವೇಶವಿದೆ, ಹಾಗಾಗಿ ವೀರೇಣ ರೂಪೇಣ ಧನಂಜಯೋಸೌ. ಶ್ರೀಮದಾಚಾರ್ಯ ಹೇಳ್ತಾರೆ, ಅರ್ಜುನರಲ್ಲಿ ವೀರರೂಪದಿಂದ ವಾಯುದೇವರಿದ್ದಾರೆ, ಹಾಗಾಗಿ ಇಂದ್ರದೇವರನ್ನೇ ಸೋಲಿಸ್ಬೋದು, ಇಂದ್ರದೇವರೇ ಸೋಲಿಸ್ಬೋದು ದಿನಾಮಕ ವಸುವನ್ನು. ಇಂದ್ರದೇವರು ಉತ್ತಮರು, ವಸು ಸಣ್ಣವರು, ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಆ ಅರ್ಜುನರಲ್ಲಿ ವಾಯುದೇವರ ಆವೇಶವೂ ಇದ್ದದ್ದಕ್ಕಾಗಿ ಭೀಷ್ಮಾಚಾರ್ಯರು ಸೋಲುತ್ತಿದ್ದಾರೆ, ಭೀಷ್ಮಾಚಾರ್ಯರಿಗೆ ಅರ್ಜುನರನ್ನು ಗೆಲ್ಲಲು ಆಗುತ್ತಿಲ್ಲ ಎನ್ನುವುದಾಗಿ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದಮೇಲೆ ವಿದ್ಯೆ ಒಂದು ಕಡೆಗೆ, ಆಯುಷ್ಯ ಒಂದು ಕಡೆಗೆ, ವಯಸ್ಸು ಒಂದು ಕಡೆಗೆ, ಎಲ್ಲ ಒಂದು ಕಡೆಗೆ, ದೇವರ ಅನುಗ್ರಹ ದೇವರ ಇಚ್ಛೆ ಮತ್ತೊಂದು ಕಡೆಗೆ. ದೇವರ ಇಚ್ಛಾ ಇದ್ದರೆ ಒಂದು ಇರುವೆಯೂ ನನಗೆ ಕಚ್ಚಿದ್ರೂ ಸಾಕು, 10,000 ರೂಪಾಯಿ ಖರ್ಚು ಮಾಡಿಕೊಳ್ಳುವ ಅವಸ್ಥೆಗೆ ತಲುಪ್ತೀನಿ.
ದೇವ್ರ ಇಚ್ಛಾ ಇಲ್ಲದೆ ಇದ್ದರೆ ನಾಯಿ ಕಡಿದ್ರೂ ಕೂಡ ಮೇಲೆ ಚರ್ಮಕ್ಕೆ ಮಾತ್ರ ಗಾಯ ಆಗಿರುತ್ತೆ, ಏನಾಗಿಲ್ಲ ಹೋಗ್ರಿ ಅಂತ ಕಳಿಸಿಬಿಡ್ತಾರೆ ಡಾಕ್ಟರ್. ಅಂದಮೇಲೆ ಅರ್ಜುನರಲ್ಲಿ ವಾಯುದೇವರ ಆವೇಶವಿದ್ದದ್ದಕ್ಕಾಗಿ ಭೀಷ್ಮಾಚಾರ್ಯರಿಗೆ ಅರ್ಜುನರನ್ನು ಸೋಲಿಸಲು ಆಗುತ್ತಿಲ್ಲ. ಅಂದಮೇಲೆ ಅಂಥ ವಾಯುದೇವರನ್ನು ನಾವು ಚಿಂತನೆ ಮಾಡ್ತಾ ಇದ್ರೆ, ನಾವು ಧ್ಯಾನ ಮಾಡ್ತಾ ಇದ್ರೆ, ಅವರ ಸ್ತೋತ್ರಗಳನ್ನು ನಾವು ಹೇಳಿಕೊಳ್ತಾ ಇದ್ರೆ ನಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಇವಾ ಭಾಳ ಒಳ್ಳೆಯದು, ಹಿಂದೆಲ್ಲ ಬಂದು ದುರ್ಗಾದೇವಿ ಪಾಂಡವರಿಗೆ ಆಶೀರ್ವಾದ ಮಾಡ್ತಾಳೆ, ನ ಪ್ರಾಜ್ಞಾಸ್ಯಂತಿ ಕುರವೋ ನರಾವಾತ ನಿವಾಸಿನಃ, ಪಾಂಡವರೇ ನಿಮಗೆ ಯಾವಾಗಲೂ ಗೆಲುವಾಗಲಿ, ಸಂಗ್ರಾಮೇ ವಿಜಯಸ್ತವ. ದುರ್ಗಾದೇವಿ ಆಶೀರ್ವಾದ ಮಾಡ್ತಾಳೆ, ಮುಂದೆ ಇನ್ನೊಂದು ವರ್ಷಕ್ಕೆ ಯುದ್ಧವಾಗುತ್ತೆ, ಆ ಯುದ್ಧದಲ್ಲಿ ನಿಮಗೆ ಗೆಲುವಾಗಲಿ ಅಂತ ದುರ್ಗಾದೇವಿ ಧರ್ಮರಾಜರಿಗೆ ಪಾಂಡವರಿಗೆ ಆಶೀರ್ವಾದ ಮಾಡಿದಾಳು, ವರ ಕೊಟ್ಟಿದ್ದಾಳು. ಆ ವರವಿದ್ದುದರಿಂದಾಗಿ ದುರ್ಗಾದೇವಿಯ ವರವಿದೆ, ವಾಯುದೇವರ ಆವೇಶವಿದೆ, ಸ್ವಯಂ ದೇವರು ಅರ್ಜುನರ ಜೊತೆಗಿದ್ದಾರೆ. ಹಾಗಾಗಿ ಭೀಷ್ಮರಲ್ಲ ಅಶ್ವತ್ಥಾಮರೂ ಪಾಂಡವರನ್ನು ಸೋಲಿಸಲು ಆಗುತ್ತಿಲ್ಲ ಅಲ್ವಾ. ಎಷ್ಟೆಷ್ಟು ಜನ ಇದ್ದಾರೆ ನೋಡ್ರಿ, ನಾವೀಗ ಕಷ್ಟ ಬಂದಾಗ ಯಾರ್ಯಾರನ್ನು ಸ್ಮರಣೆ ಮಾಡ್ತೀವಿ ಅವರೆಲ್ಲ ಅಲ್ಲಿದ್ದಾರೆ. ದುರ್ಗಾದೇವಿ ಪೂಜೆ ಮಾಡ್ತೀವಿ ಅವರಲ್ಲೇ ಇದ್ದಾರೆ, ಹನುಮನ್ ದೇವ್ರು ಪೂಜೆ ಮಾಡ್ತೀವಿ ಅವರು ಧ್ವಜದಲ್ಲಿದ್ದಾರೆ, ವಾಯುದೇವ್ರು ಪೂಜೆ ಮಾಡ್ತೀವಿ ಭೀಮನಾಗಿಲ್ಲಿದ್ದಾರೆ, ದೇವರು ನರಸಿಂಹದೇವ್ರು ಪೂಜೆ ಮಾಡ್ತೀವಿ ಕೃಷ್ಣನಾಗಿಲ್ಲಿದ್ದಾರೆ. ಅಂದಮೇಲೆ ಇಷ್ಟೆಲ್ಲ ಇರುವಾಗ ಎಲ್ಲಿಂದ ತಾನೇ ಅರ್ಜುನರಿಗೆ ಪಾಂಡವರಿಗೆ ಸೋಲಾಗುತ್ತೆ. ಹಾಗಾಗಿ ಅರ್ಜುನರು ಸೋಲ್ತಾ ಇಲ್ಲ ಎನ್ನುವುದಾಗಿ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಸರಿ, ಇಷ್ಟಾಯಿತು. ಆರನೇ ದಿನ ಘನಘೋರವಾಗಿ ಯುದ್ಧ ನಡೀತಾ ಇದೆ. ಅರ್ಜುನರು ಹಾಕಿ ಹೊಡಿತಾರೆ ಕಿರೀಟಿನ ಲೋಕ ಮಹಾರಥೇನ, ಅರ್ಜುನರ ಏಟುಗಳಿಗೆ ತಡೆಯಲಾಗದೆ ಭೀಷ್ಮಾಚಾರ್ಯರು ಆದರೂ ಬಿಡದೆ ಮತ್ತೆ 10,000 ರಸಿಕರನ್ನು ಅವತ್ತಿನ ದಿನ ಸಂಹಾರ ಮಾಡಿ ಬಹಳ ನೋವಾಗಿ ಸುಸ್ತಾಗಿ ಸಾಯಂಕಾಲವಾಯಿತು. ಸಾಯಂಕಾಲ ಆಗೋದೇ ಕಾಯ್ತಾ ಇದ್ದರು ಭೀಷ್ಮಾಚಾರ್ಯರು. ಸಾಯಂಕಾಲವಾದ ಕೂಡಲೇ ಅವತ್ತು ಸೇನಾಂ ಅಪಾರ್ಹತ್ಯ ಯಯೌ ನಿಶಾಯಾಂ, ಅವತ್ತು ಸೇನೆಯನ್ನು ಹಿಂದೆ ಕರೆದುಕೊಂಡು ಹೋಗೇ ಬಿಡ್ತಾರೆ. ಆರನೇ ದಿನವೂ ಪಾಂಡವರೇ ಗೆದ್ದರು, ಕೌರವರು ಸೋತರು. ಪ್ರತಿ ದಿನ ಹೊಡೆಸ್ಕೋತಾರೆ ಭೀಷ್ಮಾಚಾರ್ಯ. ಸರಿ, ಇಷ್ಟಾಯಿತು. ಇನ್ನು 7ನೇ ದಿನದ ಯುದ್ಧ ಆರಂಭ. ಅವತ್ತು ಮತ್ತೆ ಇವರು ರಾತ್ರಿ ಮನೆಗೆ ಹೋದರು. ದಿನ ಇದನ್ನು ನೆನಪು ಮಾಡ್ಕೋಬೇಕು ಎಲ್ಲರೂ. ರಾತ್ರಿ ಮತ್ತೆ ಮನೆಗೆ ಹೋದರು, ಮತ್ತೆ ದಿವ್ಯವಾದ ಔಷಧಗಳನ್ನು ಹಚ್ಕೊಂಡ್ರು, ಮತ್ತೆ ಮರುದಿನ ಯುದ್ಧಕ್ಕೆ ತಯಾರಾಗಿ ಬಂದರು ಎಲ್ಲರೂ. ಇಷ್ಟಾಯಿತು. 7ನೇ ದಿನದ ಯುದ್ಧದಲ್ಲಿ ಆರಂಭದಲ್ಲಿಯೇ ಭೀಷ್ಮಾಚಾರ್ಯರಿಗೂ ಭೀಮಸೇನ ದೇವರಿಗೂ ಯುದ್ಧ ಶುರುವಾಗುತ್ತೆ. ಭೀಷ್ಮಾಚಾರ್ಯ ಅರ್ಜುನರನ್ನು ಬಿಟ್ಟೇ ಬಿಟ್ಟರು, ಈ ಅರ್ಜುನನನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅರ್ಜುನರನ್ನು ಬಿಟ್ಟು ಬೇರೆಯವರ ಜೊತೆಗೆ ಯುದ್ಧವನ್ನು ಆಡೋಣ ಅಂತ ಹೇಳಿ ಭೀಮಸೇನ ದೇವರ ಜೊತೆಗೆ 7ನೇ ದಿನದ ಯುದ್ಧವನ್ನು ಆರಂಭಿಸ್ತಾರೆ. ನಿಮಗೆಲ್ಲ ನಿನ್ನೆಯೋ ಮೊನ್ನೆಯೋ ನಾವು ಕೇಳಿದ್ವಿ ಭೀಮಸೇನ ದೇವರ ಭಾಗವತ ಧರ್ಮ ಏನಂತ, ಸಾತ್ವಿಕರ ಮೇಲೆ ವಿಷ್ಣು ಭಕ್ತರ ಮೇಲೆ ಎಂದೆಂದಿಗೂ ಅವರು ಹೊಡೆಯುವುದು ಬಡಿಯುವುದು ಸಂಹಾರ ಮಾಡುವುದನ್ನು ಮಾಡುವುದಿಲ್ಲ ಅಲ್ವಾ, ನಿನ್ನೆ ಮೊನ್ನೆ ಕೇಳಿದ್ವಿ ನಾವು. 7ನೇ ದಿನದ ಯುದ್ಧದಲ್ಲಿಯೂ ಹಾಗೆ ಮಾಡ್ತಾರೆ. ಏನು ಮಾಡಿದರು ಭೀಮಸೇನ ದೇವರು? ಸಾರಥಿಹೀನಂ ಆಶು ಭೀಷ್ಮಂ ಕೃತ್ವ ಮಾರುತಿರಭ್ಯಗಾತ್ ಪುನಃ. ಏನು ಭಾಗವತ ಧರ್ಮ! ಯುದ್ಧದಲ್ಲಿಯೂ ಭಾಗವತ ಧರ್ಮ. ಸಾರಥಿಹೀನಂ ಆಶು ಕೃತ್ವ, ಅವತ್ತು ಭೀಷ್ಮಾಚಾರ್ಯರಿಗೆ ಹೊಡೆದು ಸೋಲಿಸಲಿಲ್ಲ ಭೀಮಸೇನ ದೇವರು, ಭೀಷ್ಮರ ರಥದ ಸಾರಥಿಯನ್ನು ಕೊಂದು ಹಾಕಿಬಿಡ್ತಾರೆ. ನೋಡಿ, ಯುದ್ಧದಲ್ಲಿಯೂ ಭಾಗವತ ಧರ್ಮ. ಗಮನಿಸಿ, ನಾವು ಜಗಳ ಆಡುವಾಗ ದೊಡ್ಡವರು ಸಣ್ಣವರು ನೋಡೋದಿಲ್ಲ ಅಲ್ವಾ? ಜಗಳ ಆಡದೇ ಇರುವಾಗ ದೊಡ್ಡವರು ಅಂತ ನೋಡ್ತೀವಿ, ಗೌರವ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ. ಅದೇ ಆ ವ್ಯಕ್ತಿ ಶತ್ರು ಪಕ್ಷದಲ್ಲಿದ್ದಾನೆ ನಮ್ಮ ಜೊತೆಗೆ ಜಗಳಾಡ್ತಾನೆ ಅಂತಂದರೆ ಜಗಳಾಡುವಾಗ ಹೋಗೋ ಬಾರೋ ಅಂತಂತೀವಿ, ನಿನ್ನನ್ನು ಇಷ್ಟು ದಿವಸ ದೊಡ್ಡವ ಅಂತ ತಿಳ್ಕೊಂಡಿದ್ವಿ, ನೀನು ಇಷ್ಟೇನಾ ಅಂತಂತೀವಿ. ಅಂದಮೇಲೆ ಜಗಳ ಆಡುವಾಗ ನಾವು ದೊಡ್ಡವರು ಅಂತ ನೋಡೋದಿಲ್ಲ, ಆಗ ದೊಡ್ಡ ಸ್ಥಿತಿಯನ್ನು ಮರೆತು ಬಿಟ್ಟಿರ್ತೀವಿ ನಾವು. ಇದು ನಮ್ಮ ಪರಿಸ್ಥಿತಿ, ನಮ್ಮ ಯೋಗ್ಯತಾ. ಭೀಮಸೇನ ದೇವರು ಬರೀ ಜಗಳಾಡ್ತಾ ಇಲ್ಲ, ಸಂಹಾರದ ಯುದ್ಧ ನಡೆದಿದೆ,
ಆಗಲೂ ಭೀಮಸೇನ ದೇವರು ವಿಷ್ಣು ಭಕ್ತರಿಗೆ ಮರ್ಯಾದೆಯನ್ನು ಕೊಡ್ತಾರೆ, ವಿಷ್ಣು ಭಕ್ತರನ್ನು ಕೊಲ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಜಗಳೇ ಆಡಬಾರ್ದು. ಜಗಳ ಆಡಿದರೂ ಅವರಿಗೇನು ಮರ್ಯಾದೆ ಕೊಡಬೇಕು ಆ ಮರ್ಯಾದೆಯನ್ನು ಕೊಟ್ಟೇ ಜಗಳ ಆಡ್ರಿ ಅಂತ. ಜಗಳ ಆಡೇಬೇಡ್ರಿ, ಯಾವ ವಿಷ್ಣು ಭಕ್ತರನ್ನು ಎದುರು ಹಾಕ್ಕೋಬೇಡ್ರಿ. ಅಪ್ಪಿ ತಪ್ಪಿ ಏನಾದರೂ ಯುದ್ಧದ ಪ್ರಸಂಗದಲ್ಲಿ ಹಿಂಗೇನಾದರೂ ಆದರೆ, ನಿಮ್ಮ ಶತ್ರು ಪಕ್ಷದಲ್ಲಿ ಏನಾದರೂ ಅವರಿದ್ರೆ ಅವ್ರಿಗೇನು ಮರ್ಯಾದೆ ಕೊಡಬೇಕು ಅದನ್ನು ಕೊಟ್ಟೇ ಅವರಿಂದ ನೀವು ದೂರ ಆಗ್ರೆ ಹೊರತು ಅವರ ಜೊತೆಗೆ ಎಂದೆಂದಿಗೂ ಏಕವಚನದಲ್ಲಿ ಜಗಳವನ್ನು ಆಡಬೇಡಿ. ಎಷ್ಟಿದೆ ನೋಡಿ, ಎಷ್ಟಿದೆ. ನಾವು ನಮ್ಮಪ್ಪ ಅಮ್ಮಗೆ ಎಷ್ಟು ಸಲ ಬೈದೀವಿ ಏಕವಚನದಲ್ಲಿ, ನಮ್ಮ ಅತ್ತೆ ಮಾವಂದ್ರಿಗೆ ಎಷ್ಟು ಸಲ ಬೈದೀವಿ, ಅಪ್ಪ ಅಮ್ಮಗೆ ಬೈದಿ ಹೋಗ್ಬಿಟ್ಟಿವೋ, ಅತ್ತೆ ಮಾವಂದ್ರಿಗಂತೂ ಸಿಕ್ಕಾಪಟ್ಟೆ ಬೈದಿರ್ತೀವಿ ನಾವೆಲ್ಲ. ಅಂದಮೇಲೆ ಏಕವಚನದಲ್ಲಿ ಎಷ್ಟೆಲ್ಲ ಬೈದಿರ್ತೀವಿ ಅವರಿಗೆ. ಭೀಮಸೇನ ದೇವರು ಯುದ್ಧ ನಡೆದಾಗ ಮಾಡೋದಿಲ್ಲ, ಬೈಯೋದಿಲ್ಲ ಲೆಕ್ಕ ಹಾಕಿ. ಆಮೇಲೆ ನಾವೆಷ್ಟು ಬದಲಾಗಬೇಕಲ್ವಾ? ಭಾಳ ಚೆನ್ನಾಗಿದೆ ಇದೆಲ್ಲ ನೀತಿಗಳು, ಅರ್ಥ ಮಾಡಿಕೊಳ್ಳೋಣ. ಸರಿ, ಭೀಮಸೇನ ದೇವರು ಭೀಷ್ಮಾಚಾರ್ಯರು ಯುದ್ಧ ಶುರುವಾದರೆ ಸಾರಥಿಹೀನಂ ಕೃತ್ವ, ಭೀಷ್ಮಾಚಾರ್ಯರ ಸಾರಥಿಗೆ ಬಾಣ ಹೊಡಿತಾರೆ ಭೀಮಸೇನ ದೇವರು. ಸಾರಥಿ ಸತ್ತು ಹೋದ, ಸಾರಥಿ ಸತ್ತ ಮೇಲೆ ಭೀಷ್ಮಾಚಾರ್ಯರು ಸಾರಥಿ ಹೋದ, ತಾವೇ ಸಾರಥ್ಯವನ್ನು ಮಾಡಿ ತಾವೇ ಬಾಣಗಳನ್ನು ಬಿಡ್ತಿರ್ತಾರಂತೆ. ಭೀಮಸೇನ ದೇವರಂದರು ಇರ್ರಿ ಮಾಡ್ತೀನಿ ಅಂತ ಹೇಳಿ ಅವರ ರಥಕ್ಕಿರುವ ಕುದುರೆಗಳನ್ನು ಕೊಂದು ಬಿಡ್ತಾರೆ. ಕುದುರೆಗಳು ಹೋಯ್ತು, ಕುದುರೆಗಳು ಹೋದ ಮೇಲೆ ಇನ್ನೇನು ರಥ ಮುಂದೆ ಹೋಗ್ತಾ ಇಲ್ಲಲ್ಲ, ಏನು ಮಾಡೋದು? ಆಗ ಭೀಷ್ಮಾಚಾರ್ಯರು ತಾವು ಭೀಮಸೇನ ದೇವರನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗಿ ಬೇರೆ ರಥವನ್ನು ಹತ್ತಿ ಬೇರೆಯ ಕಡೆಗೆ ಯುದ್ಧಕ್ಕೆ ಹೋಗುತ್ತಾರೆ. ಭೀಮಸೇನ ದೇವರು ಆಯ್ತು, ಅವರು ಹೋಗ್ತಾ ಇದ್ರೆ ಅವ್ರು ಸುಮ್ಮನೆ ಇರ್ತಾರೆ, ಬಾಣ ಬಿಟ್ಟು ಕೊಲ್ಲುವುದಿಲ್ಲ. ಅರ್ಥ ಆಯಿತು ಯಾರಿಗೆ? ಅಂದಮೇಲೆ ಇಷ್ಟು ದಿನ ಏನು ಕೇಳಿದ್ವಿ ಅದನ್ನೇ ಮತ್ತೆ ಏಳನೆಯ ದಿನದ ಯುದ್ಧದಲ್ಲಿಯೂ ಭೀಮಸೇನ ದೇವರು ಮಾಡಿದರು. ಅಂದಮೇಲೆ ನಾವು ಎಲ್ಲ ಸ್ವಾಮಿಗಳನ್ನು, ಜ್ಞಾನಿಗಳನ್ನು, ಗುರುಗಳನ್ನು ಎಷ್ಟು ಗೌರವಿಸಬೇಕು ಲೆಕ್ಕ ಹಾಕಿ. ನಾವೇನು ಯುದ್ಧ ಆಡ್ತಾ ಇಲ್ಲ ದಿನ, ನಾವೇನು ಜಗಳಾಡ್ತಾ ಇಲ್ಲ ದಿನ, ಆದರೂ ನಾವು ಬ್ರಾಹ್ಮಣರನ್ನು ಬೈತೀವಿ, ಆಚಾರನ ಬೈತೀವಿ, ಗುರುಗಳನ್ನು ಬೈತೀವಿ, ಜ್ಞಾನಿಗಳನ್ನು ಬೈತೀವಿ ಅಂತಾದರೆ ನಾವು ವಾಯುದೇವರ ಮತದಲ್ಲಿ ಬಂದು ವಾಯುದೇವರಿಗೆ ಅವಮಾನವನ್ನು ಮಾಡ್ತಾ ಇದ್ದೇವೆ ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಇಷ್ಟೆಲ್ಲ ಎದ್ದು ಅವರು ಹೇಳಿಕೊಟ್ಟ ನೀತಿಯನ್ನು ನಾವು ಪಾಲಿಸದೇ ಇದ್ದರೆ ನಾವು ಅವ್ರಿಗೆ ಅವಮಾನ ಮಾಡಿದಂತಿಲ್ಲ, ಇನ್ನೇನು ಅರ್ಥ? ಅಪ್ಪನ ಹೆಸರು ಉಳಿಸಲಿಲ್ಲ ಅಂತಾರಿಲ್ಲೋ, ಹಂಗೆ ವಾಯುದೇವರ ಹೆಸರು ನಾವು ಉಳಿಸಿಲ್ಲ ಅಂತ ಅರ್ಥ. ಅಂದಮೇಲೆ ವಾಯುದೇವರನಿಗೆ ಅವಮಾನ ಮಾಡಿದಂತ ಆಗುತ್ತೆ. ಅಂದಮೇಲೆ ಯಾವ ವಿಷ್ಣು ಭಕ್ತರಿಗೂ ಬೈಬೇಡ್ರಿ, ಹೊಡಿಬೇಡ್ರಿ, ಅವರಿಗೆ ಕೆಟ್ಟದ್ದನ್ನು ಬಯಸಬೇಡ್ರಿ. ಅವರು ಮಾಡಿದ ಪಾಪ ಅದು ಅವರು ಅನುಭವಿಸ್ತಾರೆ. ನಾವು ಯಾರನ್ನು ಬೈಯುವ, ನಿಂದನೆ ಮಾಡುವ, ಹೊಡೆಯುವ, ದ್ವೇಷ ಮಾಡುವ ಹಾಗೆ ಇಲ್ಲ, ನೆನಪಿರಲಿ. ಬಹಳ ಮುಖ್ಯವಾದದ್ದು ಇದೆಲ್ಲ. ಇದರಿಂದಲೇ ಇದು ಎಷ್ಟು ದೊಡ್ಡದು ಇದು ಅಂದ್ರೆ, ಅಂದಮೇಲೆ ವಿಷ್ಣು ಭಕ್ತರಿಗೆ ಕಷ್ಟ ಆಗಲಿಲ್ಲ, ಮಾಡಲಿಲ್ಲ ಭೀಮಸೇನ ದೇವರು. ಹಾಗಾಗಿಯೇ ಅವರಿಗೆ ಅನಂತ ಪುಣ್ಯ ಬಂತು, ಬ್ರಹ್ಮ ಪದವಿಗೆ ಯೋಗ್ಯವಾಗುವಷ್ಟು ಪುಣ್ಯ ಬಂತು. ಅಂದಮೇಲೆ ಬ್ರಹ್ಮ ಪದವಿಗೆ ಯೋಗ್ಯವಾಗುವ ಪುಣ್ಯ ಎರಡು ರೀತಿಯಾಗಿ ಬಂದದ್ದು, ನೆನಪಿರಲಿ. ಒಂದು, ಕಲಿಯೇ ಮೊದಲಾದ ದೈತ್ಯರನ್ನು ಕೊಂದುದ್ದರಿಂದ. ಎರಡನೇದ್ದು, ವಿಷ್ಣು ಭಕ್ತರಿಗೆ ಯಾವ ಗಾಯ, ಅಪಚಾರ, ಹೊಡೆಯುವುದು, ಅವಮಾನ ಮಾಡುವುದು ಮಾಡದೇ ಇದ್ದುದರಿಂದ ಅವರಿಗೆ ಬ್ರಹ್ಮ ಪದವಿ ಬಂತು, ಮೋಕ್ಷದಲ್ಲಿ ಪೂರ್ಣ ಆನಂದ ಅವ್ರಿಗೆ ಸಿಗುತ್ತೆ. ಅಂದಮೇಲೆ ನಮಗೆ ಮೋಕ್ಷದಲ್ಲಿ ಪೂರ್ಣ ಆನಂದ ಸಿಗಬೇಕಾದ್ರೆ, ನಮ್ಮ ಯೋಗ್ಯತೆ ಎಷ್ಟು ನಮಗೆ ಪೂರ್ಣ ಆನಂದ ಮೋಕ್ಷದಲ್ಲಿ ಸಿಗಬೇಕಾದ್ರೆ ನಾವು ಎರಡು ಮಾಡಬೇಕು. ನಾವು ಬ್ರಾಹ್ಮಣರು, ನಾವು ಈ ಎರಡು ಮಾಡಬೇಕು. ಅವರು ಕ್ಷತ್ರಿಯರು, ಅವರು ಎರಡು ಮಾಡಿದರು. ನಾವು ಬ್ರಾಹ್ಮಣರು, ನಾವು ಎರಡು ಮಾಡಬೇಕು. ನಮ್ಮ ನಮ್ಮ ವರ್ಣಾಶ್ರಮೋಚಿತವಾಗಿ ನಾವು ಮಾಡಬೇಕು. ಏನು ಮಾಡಬೇಕು? ಅವರು ಮಾಡಿದಂತೆ ಒಂದನ್ನು ನಾವು ಮಾಡಲೇಬೇಕು. ಅದು ಸಜ್ಜನರ, ವಿಷ್ಣು ಭಕ್ತರ ದ್ವೇಷವನ್ನು ಮಾಡದೇ ಇರುವಿಕೆ, ಅವರಿಗೆ ಕಷ್ಟ ಕೊಡದೇ ಇರುವಿಕೆ. ಎರಡನೇದು, ಅವರು ದೈತ್ಯರನ್ನು ಕೊಂದರು, ನಮಗೆ ಅಧಿಕಾರ ಇಲ್ಲ, ನಾವು ಕ್ಷತ್ರಿಯರಲ್ಲ, ನಮಗೆ ಅಧಿಕಾರ ಇಲ್ಲ, ನಾವೇನು ಮಾಡಬೇಕು? ದೈತ್ಯರಿಂದ, ದುಷ್ಟರಿಂದ, ಗುರುದ್ರೋಹಿಗಳಿಂದ ನಾವು ದೂರ ಇರಬೇಕು. ಅಂದಮೇಲೆ ನಾವು ವಿಷ್ಣು ಭಕ್ತರಾಗದೇ ಇರುವವರಿಂದ ದೂರ ಉಳಿಬೇಕು. ಅವರು ಕೊಲ್ತಾರೆ, ನಾವು ದೂರ ಉಳಿಬೇಕು, ಸಂಘ ಮಾಡಬಾರ್ದು.
ಅವರು ವಿಷ್ಣು ಭಕ್ತರಿಗೆ ಕಷ್ಟ ಕೊಡಲಿಲ್ಲ, ನಾವು ವಿಷ್ಣು ಭಕ್ತರಿಗೆ ಕಷ್ಟವನ್ನು ಉಮಾನವನ್ನು ಕೊಡಬಾರದು. ಹೀಗಿದ್ರೆ ಮಾತ್ರ ನಮಗೆ ನಮ್ಮ ಯೋಗ್ಯತೆಯಷ್ಟು ಪೂರ್ಣವಾದ ಆನಂದ ಮೋಕ್ಷದಲ್ಲಿ ಸಿಗುತ್ತದೆ. ನಾವಿವತ್ತು ಇದು ಎರಡರಲ್ಲಿ ಎರಡು ಉಲ್ಟಾ ಮಾಡ್ಲಿಕ್ಕತ್ತೀವಿ. ಒಂದು, ದುಷ್ಟರ ಸಂಘದಿಂದ ದೂರ ಇರಬೇಕು. ಆದರೆ ಇವತ್ತು ಎಲ್ಲೇ ಹೋದರೂ ದುಷ್ಟರ ಸಂಘವೇ ಆಗ್ತಾ ಇದೆ. ವಿಷ್ಣು ಭಕ್ತರಿಗೆ ಅವಮಾನ ಮಾಡಬಾರ್ದು, ಕಷ್ಟ ಕೊಡಬಾರ್ದು. ಆದರೆ ನಾವು ಕೊಡ್ತಾ ಕೊಡೋದೇ, ನಾವು ನಗಾಡೋದೇ, ನಾವು ಆಡಿಕೊಳ್ಳುವುದೇ ವಿಷ್ಣು ಭಕ್ತರನ್ನು. ಬೇರೆಯವ್ರನ್ನ ಆಡಿಕೊಂಡ್ರೆ ಸುಮ್ಮನೆ ಕೊಡ್ತಾರೆ, ಬಂದು ಹೊಡಿತಾರೆ ನಮಗೆ. ಅಂದಮೇಲೆ ನಾವು ಆಡಿಕೊಳ್ಳುವುದೇ, ನಗಾಡುವುದೇ, ಅಪಹಾಸ ಮಾಡುವುದೇ ವಿಷ್ಣು ಭಕ್ತರನ್ನು. ಅಂದಮೇಲೆ ಯಾವುದು ಮಾಡಬಾರ್ದು ಅದನ್ನು ಮಾಡ್ಲಿಕ್ಕೆ, ಯಾವುದನ್ನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತೇ ಎಲ್ಲರೂ ತಯಾರಾಗಿಬಿಡ್ರಿ, ನಮಗೆ ಮೋಕ್ಷದೊಳಗೆ ಪೂರ್ಣ ಆನಂದ ಏನು ಸಿಗೋದಿಲ್ಲ. ಒಂದಿಷ್ಟು ಸಿಕ್ಕರೆ ಹೆಚ್ಚೆಚ್ಚು ಅಲ್ವಾ? ಹೇಗೆ, ಭಾಳ ಅದ್ಭುತವಾದ ಉದಾಹರಣೆ ಇದೆ, ಭಾಳ ಚೆನ್ನಾಗಿದೆ ಈ ಭಾಗ. ಯುದ್ಧ ಇದು ಒಂದು, ಬರೀ ಯುದ್ಧ ಕೇಳ್ತಾ ಹೋದರೆ ಏನು ಲಾಭ ಇಲ್ಲ. ಬೇಸರ ಬರ್ತದೆ, ಹೇಳಲಿಕ್ಕೆ ಏನಿಲ್ಲೇ ಇಲ್ಲ. ಅವ್ರು ಇವ್ರಿಗೆ ಹೊಡೆದ್ರೆ ಇವ್ರು ಅವ್ರಿಗೆ ಹೊಡೆದ್ರು, ಎಟ್ ಅಂತ ಹೇಳೋದು ಅದನ್ನು. ಅಂದಮೇಲೆ ಬರೀ ಯುದ್ಧ ಅಂತ ನೋಡಬೇಡ್ರಿ, ಎಟ್ಟೆಲ್ಲ ನೀತಿಗಳನ್ನು ಮಹಾಭಾರತ ಯುದ್ಧದಲ್ಲೂ ನಮಗೆ ತಿಳಿಸಿಕೊಡ್ತಾ ಇದೆ. ಕೊನೆಗೆ ಎಷ್ಟು ಪುಣ್ಯ ಉಳಿತದೆ ಗೊತ್ತೇನು, ನಾವು ಹೋಗೋದ್ರೊಳಗೆ ಸಾಯೋದ್ರೊಳಗೆ ಈ ಐಸ್ಗಳನ್ನು, ಐಸ್ ಗಡ್ಡಿ, ಮಂಜುಗಡ್ಡಿ, ಈ ಐಸ್ ಕ್ರೀಮ್ಗೆ ಅದಕ್ಕೆಲ್ಲ ಹಾಕ್ಲಿಕ್ಕೆ ಐಸ್ ತೊಗೊಂಡು ಹೋಗ್ತಿರ್ತಾರೆ. ಅಥವಾ ವಾಟರ್ ಟ್ಯಾಂಕ್ ಹೋಗ್ತಿರ್ತದೆ ನಿಮ್ಮ ರೋಡೊಳಗೆ ನೋಡ್ರಿ, ಆ ವಾಟರ್ ಟ್ಯಾಂಕ್ ಹೋಗುವಾಗ ಮೇಲೆ ಮುಚ್ಚಳೇನು ಮುಚ್ಚಿರಂಗಿಲ್ಲ ಅದಕ್ಕೆ. ಅದು ಹಂಪ್ ಬಂದರೆ ಜಿಗಿತು ಅಂದರೆ ನೀರು ಕೆಳಗೆ ಚಲ್ತದೆ, ತಗ್ಗು ಬಂತಂದ್ರೆ ಡಬಾರ್ ಅಂತ ಕೆಳಗೆ ಬಿದ್ದರೆ ನೀರು ಚಲ್ತಾವ. ಅಂದಮೇಲೆ ಅದು ತನ್ನ ಕಂಪನಿ ಬಿಟ್ಟಾಗಿಂದ ನಮ್ಮ ಮನೆಗೆ ಬಂದು ಸೇರೋದ್ರೊಳಗೆ ಎಷ್ಟೋ ನೀರೆಲ್ಲ ಚಲ್ಲೇ ಹೋಗ್ಬಿಟ್ಟಿರ್ತಾವೆ. ಸ್ವಲ್ಪ ನೀರು ಉಳಿದಿರ್ತಾವೆ, ಅದನ್ನು ಮನೆ ಹಾಕಿ ರೊಕ್ಕಿಸ್ಕೊಂಡ್ಬರ್ತಾನೆ. ಹಾಗೆ ನಾವು ಗಳಿಸಿದ ಪುಣ್ಯ, ನಾನು ಗಳಿಸಲು ಆರಂಭಿಸಿದಾಗಿನಿಂದ ನಾನು ಸಾಯೋವರೆಗೆ ಆ ಪುಣ್ಯ ಎಲ್ಲ ಚಲ್ಲಿ ಚಲ್ಲಿ ಹಾಳಾಗೇ ಹೋಗ್ಬಿಟ್ಟಿರ್ತದೆ. ಕೊನೆಗೆ ಉಳಿಯೋದು ಒಂದು ಸ್ವಲ್ಪ. ಅದು ಹೆಂಗೆ ಆ ವಾಟರ್ ಟ್ಯಾಂಕ್ ಅದು ಒದ್ದೆ ಒದ್ದೆ ಇದೆ ಅಂತ ಆದರೆ ಅದು ಹೆಂಗೆ ನೀರು ತಂದಿದ್ದೆ ಅಂತ ಗೊತ್ತಾ? ಹಂಗೆ ಆ ಒದ್ದೆ ಇದ್ದಂತೆ ನಮ್ಮ ಪುಣ್ಯ ಇಷ್ಟು ಉಳಿದಿರ್ತದೆ ಅಟ್ಟೆ. ಅಷ್ಟು ಪುಣ್ಯವನ್ನು ಕಳ್ಕೊತೀವಿ. ವಿಷ್ಣು ಭಕ್ತರನ್ನು ನಿಂದನೆ ಮಾಡಿದರೆ, ದುಷ್ಟರ ಸಂಘವನ್ನು ಮಾಡಿದರೆ. ಹಾಗಾಗಿ ನೀವ್ಯಾರೂ ವಿಷ್ಣು ಭಕ್ತರನ್ನು ನಿಂದೆ ಮಾಡಲ್ಲ, ನೀವೆಲ್ಲ ಅತ್ಯಂತ ಸಾತ್ವಿಕರಿದ್ದೀರಿ, ಪ್ರಶ್ನೆನೇ ಇಲ್ಲ. ದೇವ್ರಿಗೆ ದಿನಾ ಬೇಡ್ರಿ, ನಮ್ಮಿಂದ ಯಾವ ಸ್ವಾಮಿಗಳಿಗೆ, ಯಾವ ವಿಷ್ಣು ಭಕ್ತರಿಗೆ, ಯಾವ ಸಾತ್ವಿಕರಿಗೆ ನಮ್ಮಿಂದ ಅವಮಾನ ಆಗುವುದು ಬೇಡ, ನಮ್ಮಿಂದ ಅವರಿಗೆ ಅಪಹಾಸ ಮಾಡುವುದು ಬೇಡ ಅಂತ ದಿನಾ ಪ್ರಾರ್ಥನೆ ಮಾಡಿರಿ. ದುಷ್ಟರ ಸಂಘದಿಂದ ದೂರ ಇಳಿಸುವಂತೆ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಭಾಳ ಕಷ್ಟ, ಇವೆರಡೂ ಭಾಳ ಕಷ್ಟ ಕಲಿಯುಗದಲ್ಲಿ. ಸರಿ, ಇಷ್ಟ ಆಯಿತು. ಆಗ ಭೀಷ್ಮಾಚಾರ್ಯರು ಮತ್ತೆ ಹೊಡೆಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಭೀಮಸೇನ ದೇವರು ಆಗಲೂ ಭೀಷ್ಮಾಚಾರ್ಯಗೆ ಹೊಡಿಲಿಲ್ಲ, ಬರೀ ಸಾರಥಿಗೆ ಕುದುರೆಗಳಿಗೆ ಹೊಡೆದ್ರು, ಭೀಷ್ಮಾಚಾರ್ಯ ಓಡೋಗ್ಬಿಟ್ರು. ಇಷ್ಟ ಆಯಿತು. ಆದಮೇಲೆ ದುರ್ಯೋಧನಾದ್ಯು ಪರಾಜಿತೇಶು ಭೀಷ್ಮ ದ್ರೋಣ ದ್ರೌಣಿ ಪುರಸ್ಸರೇಶು. ಆ ಭೀಷ್ಮರು ಹೋಗ್ತಾ ಇರುವಾಗ ಅವರಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ದುರ್ಯೋಧನ ಬರ್ತಾನೆ, ಅಶ್ವತ್ಥಾಮಾಚಾರ್ಯರು ಬರ್ತಾರೆ, ಕೃಪಾಚಾರ್ಯರು ಬರ್ತಾರೆ. ಅವರೆಲ್ಲರನ್ನೂ ಭೀಮಸೇನ ದೇವರು ಸೋಲಿಸಿ ಹೊಡೆದು ಕಳಿಸ್ತಾರೆ, ಹೊರತು ಯಾರನ್ನು ಕೊಲ್ಲಲಿಲ್ಲ. ಅಂದಮೇಲೆ ಭೀಷ್ಮರನ್ನು ಹೇಗೆ ಕೊಲ್ಲಲಿಲ್ಲ, ಹಾಗೆ ದುರ್ಯೋಧನನನ್ನೂ ಭೀಮಸೇನ ದೇವರು ಕೊಲ್ಲಲಿಲ್ಲ. ಯಾಕೆ ಕೊಲ್ಲಲಿಲ್ಲ ನಿಮಗೆಲ್ಲ ಗೊತ್ತದೆ, ನಿನ್ನೆಯೋ ಮೊನ್ನೆಯೋ ಕೇಳಿದ್ದೀವಿ ನಾವು. ಅವನೀಗೇ ಸತ್ತರೆ ಸೈನ್ಯ ಹೀಗೆ ಯುದ್ಧ ಮುಗೀತು ಅಂದರೆ ಇಷ್ಟೆಲ್ಲ ಸೈನ್ಯ ಉಳಿದ್ಬಿಡ್ತಾ, ಭೂಮಿಯ ಭಾರದ ನಾಶ ಆಗಲಿಲ್ಲ. ಆಮೇಲೆ ಎಷ್ಟು ವಿಚಾರ ಮಾಡ್ತಾರೆ ನೋಡ್ರಿ ಅವರಲ್ವಾ, ನಾವಾ ಏನು ವಿಚಾರ ಮಾಡಲ್ಲ. ಮನಸ್ಸು ಬಂತ ತಗೋ, ಏಕಾದಶಿನೂ ದ್ವಾದಶಿ ತಿನ್ಬಿಡ್ತೀವಿ. ಮನಸ್ಸು ಬರಲಿಲ್ಲ, ದ್ವಾದಶಿ ಹನ್ನೊಂದಾದರೂ ಊಟ ಮಾಡೋಂಗಿಲ್ಲ. ಅಂದಮೇಲೆ ನಮ್ಮ ಅವಸ್ಥ ಏನೂ ಧರ್ಮಕ್ಕೆ ಉಪಯುಕ್ತವಲ್ಲದೇ ಇರುವ ಜೀವನ ನಮ್ಮದಾಗಿದೆ ಅಲ್ವಾ, ಭಾಳ ವಿಚಿತ್ರ ಇರ್ತದ್ರಿ. ಮನಸ್ಸು ಬಂತ ತಗೋ ಏಕಾದಶಿ ದ್ವಾದಶಿ ನೋಡೋದೇ ಇಲ್ಲ, ತಿರುಪತಿ ಬೆಟ್ಟ ಹತ್ತೇ ಬಿಡ್ತೀವಿ. ಮನಸ್ಸು ಬರಲಿಲ್ಲ, ಒಳ್ಳೆ ಪುಣ್ಯಕಾಲ ಇರ್ತದೆ, ಗ್ರಹಣ ಕಾಲ ಇರ್ತದೆ, ಆ ಬೆಟ್ಟ ಹತ್ತು ಮುಟ್ಟೋದ್ರಿಂದಲೇ ಅನಂತ ಪುಣ್ಯ ಇರ್ತದೆ ಅಂತ ದಿವಸ ಆರಾಮ ಬರುಕೆ ಹೊಡ್ಕೋತ ನಿದ್ದೆ ಮಾಡ್ತಿರ್ತೀವಿ. ಹಾಗಾಗಿ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಅದನ್ನು ಸರಿಯಾಗಿ ಅರಿತು ಮಾಡಿದ್ರೇ ಪುಣ್ಯವೇ ಹೊರತು, ಮನಸ್ಸು ಬಂದಾಗ ಮಾಡ್ತೀನಿ ಅನ್ನೋದಾದರೆ ಏನೇನೂ ಪುಣ್ಯ ಇರೋದಿಲ್ಲ.
ಮನಸ್ಸು ಬಂತ ಸಾಯಂಕಾಲ 4:05ಕ್ಕೆ ಮುಖ ತಗೊಂಡು ಎರಳು ಹಾಕ್ಕೊಂಡು ತಯಾರಾಗಿಬಿಡ್ತೀವಿ. ಮನಸ್ಸು ಬರಲಿಲ್ಲ ರಾತ್ರಿ 7:30 ಆದರೂ ಮುಖ ಅದೇ ಬೆಳಗಿನ ಮುಖ ಇರ್ತದೆ, ಅದೇ ಬೆಳಗಿನ ಹೆರಳಿರ್ತದೆ. ತಪ್ಪಿಕೊಬೇಡ್ರಿ ಯಾರು. ಅನೇಕ ಮನೆಗಳಲ್ಲಿ ಹಿಂಗೆ ನಡೀತದೆ, ಇವತ್ತಿಗೂ ಹಿಂಗೆ ಆಗ್ತದೆ ಅನ್ನೋದಕ್ಕೆ ಹೇಳಿರ್ತೀವಿ. ಅಂದಮೇಲೆ ಆದಷ್ಟು ಯಾವ ಸಮಯದಲ್ಲಿ ಯಾವ ಧರ್ಮವನ್ನು ಮಾಡಬೇಕೋ ಆ ಧರ್ಮವನ್ನು ನನಗೆ ಮನಸ್ಸದೋ ಬಿಟ್ಟದೋ, ಮುಂದಿಂದು ನಿನ್ನ ಮನಸ್ಸಿದ್ದರೂ ನೀನು ಮಾಡಬೇಕು, ನಿನ್ನ ಮನಸ್ಸಿಲ್ಲದೇ ಇದ್ದರೂ ನೀನು ಮಾಡಬೇಕು. ನೀನು ಬಂದದ್ದು ಧರ್ಮ ಮಾಡಲಿಕ್ಕೆ, ಹೊರತು ನಿನ್ನ ಮನಸ್ಸಿನ ಮಾತು ಕೇಳಲಿಕ್ಕಲ್ಲ. ಅಂದಮೇಲೆ ನೀನು ಬಂದದ್ದು ಧರ್ಮ ಮಾಡಲಿಕ್ಕಾಗಿ ನಿನ್ನ ಮನಸ್ಸು ಹೇಳಿದರೂ ನೀನು ಧರ್ಮ ಮಾಡು, ನಿನ್ನ ಮನಸ್ಸು ಹೇಳದೇ ಇದ್ದರೂ ನೀನು ಧರ್ಮವನ್ನು ಮಾಡಲೇಬೇಕು. ನಾವಿವತ್ತು ಮನಸ್ಸಿನ ಮಾತು ಕೇಳ್ತೀವಿ, ಹಾಳಾದದ್ದು ಧರ್ಮ ಬೇಡ ಅಂತ ಹೇಳ್ತದೆ ಯಾವಾಗಲೂ. ಹಾಗಾಗಿ ನಾವು ಹೇಳ್ತಿಷ್ಟು ಹಾಳಾಗ್ತಾ ಇದ್ದೀವಿ. ಸರಿ, ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಆದಷ್ಟು ನೆನಪಿರಲಿ. ಸರಿ, ಇಷ್ಟಾಯಿತು. ದುರ್ಯೋಧನ, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಬರ್ತಾರೆ ಭೀಷ್ಮರನ್ನು ರಕ್ಷಣೆ ಮಾಡಲಿಕ್ಕೆ. ಎಲ್ಲರನ್ನು ಸೋಲಿಸ್ತಾರೆ ಭೀಮಸೇನ ದೇವರು ಹೊರತು ಯಾರನ್ನು ಕೊಲ್ಲುವುದಿಲ್ಲ. ಇಷ್ಟಾಯಿತು. ಇಷ್ಟ ಆದಾಗ ಅವರೆಲ್ಲ ಸೋತು ಓಡಿ ಹೋಗ್ರೆ, ಎಲ್ಲರೂ, ದುರ್ಯೋಧನ, ಕೃಪಾಚಾರ್ಯರು ಎಲ್ಲರೂ ಓಡಿ ಹೋಗ್ರು. ಹೋದ ಮೇಲೆ ಈ ಕಡೆ ಆ ಭೀಮಸೇನ ದೇವರ 7ನೇ ದಿನದ ಯುದ್ಧ ಇದು. ಆ ಭೀಮಸೇನ ದೇವರ ಜೊತೆಗೆ ಯುದ್ಧವಾಡಲಿಕ್ಕೆ ಭಗದತ್ತ ಆಗಾತ್, ಭಗದತ್ತನು ಬರ್ತಾನೆ. ಅವನು ಸುಂಬರಲಿಲ್ಲ, ಮಹಾಗಜಸ್ಥೋ ಭಗದತ್ತ ಆಗಾ. ಅವನ ಹತ್ರ ಒಂದು ದೊಡ್ಡ ಆನೆ, ಆ ಆನೆಯ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಬಂದವ. ಬಂದವನೇ ಬಂದು ಏನು ಮಾಡಿದ ಅಂದರೆ, ಬಾಣಂ ಭೀಮಸೇನೆ ಅಮುಚತ. ಭೀಮಸೇನ ದೇವರ ಮೇಲೆ ಬಾಣಗಳನ್ನು, ಅಸ್ತ್ರಶಸ್ತ್ರಗಳನ್ನು ಒಗಿತಾ ಆನೆಯ ಸುಪ್ರತೀಕ ಅಂತ ಆ ಭಗದತ್ತನ ಆನೆಯ ಹೆಸರು. ಆ ಸುಪ್ರತೀಕ ಎನ್ನುವ ಆನೆಯ ಮೇಲೆ ಕೂತ್ಕೊಂಡು ಭಗದತ್ತ ಭೀಮಸೇನ ದೇವರ ಮೇಲೆ ಬಾಣಗಳನ್ನು ಬಿಡ್ತಾ ಯುದ್ಧಕ್ಕೆ ಬಂದ. ಬಂದಾಗ ಭೀಮಸೇನ ದೇವರು ಸುಮ್ಮನಿರ್ತಾನೆ. ಇವನು ಬಿಡಲಿಲ್ಲ. ತೇನ ಅತಿವಿದ್ಯೆ ಭೀಮಸೇನೆ. ಅವನು ಇಷ್ಟು ಹೊಡೆದ್ನಲ್ಲ ಭೀಮಸೇನ ದೇವರಿಗೆ, ಎಲ್ಲ ಮೈಯೆಲ್ಲ ಬಾಣಗಳು ಗಾಯ ಉಂಟು ಮಾಡಿತು ಭೀಮಸೇನ ದೇವರಿಗೆ. ಅಷ್ಟು ಗಾಯವಾದರೂ ಭೀಮಸೇನ ದೇವರು ಸುಮ್ಮನಿರ್ತಾರೆ, ಏನು ಯುದ್ಧವನ್ನು ಆಡಲಿಲ್ಲ. ಅವನು ಹೊಡಿತಾ ಇದ್ದರೆ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದರೆ ಹೊರತು ಇವರೇನೋ ತಿರುಗಿ ಭಗದತ್ತನಿಗೆ ಹೊಡೆಯಲಿಲ್ಲ. ಅದನ್ನು ಪುತ್ರ ಉದ್ಯಚ್ಛಮಾನಂ ಪಿತರಂ ನಿವಾರ್ಯ. ಯಾಕೆ ಶೃಂಗಾಚಾರ ಕಾರಣ ಕೊಟ್ಟಿದ್ದಾರೆ? ಹೊಡಿತಾ ಇರುವಾಗ ಪುತ್ರ ಭೀಮಸೇನೆ ಅಸ್ಯ ಪುತ್ರ ಉದ್ಯಚ್ಛಮಾನಂ ಪಿತರಂ ನಿವಾರ್ಯ. ಆ ಭೀಮಸೇನ ದೇವರು ಭಗದತ್ತನಿಂದ ಹೊಡಿಸಿಕೊಳ್ತಾ ಇರುವಾಗ ಘಟೋತ್ಕಚರು ಅದನ್ನು ನೋಡ್ತಾರೆ. ಭೀಮಸೇನ ದೇವರ ಮಕ್ಕಳಾದ ಘಟೋತ್ಕಚರು, ಅಯ್ಯೋ ನಮ್ಮಪ್ಪ ಹೊಡಿಸ್ಕೊಳ್ತಾ ಇದ್ದಾರೆ ಭಗದತ್ತರಿಂದ ಅಂತ ತಿಳಿದು ತಾವು ಯುದ್ಧಕ್ಕೆ ಬರ್ತಾರೆ ಭಗದತ್ತನ ಮೇಲೆ, ಭಗದತ್ತನ ಮೇಲೆ. ಸರಿ, ಇದಕ್ಕೆಲ್ಲ ಕಾರಣ ಕೊಡ್ತಾರೆ, ಯಾಕೆ ಭೀಮಸೇನ ದೇವರು ಸುಮ್ಮನಾದರು ಎನ್ನುವುದಕ್ಕೆ ಶ್ರೀಮದ್ ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಕೇಳೋಣ ಅದನ್ನು. ಮೊದಲಿಗೆ ಇದನ್ನು ಮುಗಿಸ್ಕೊಂಡು ಒಂದು ಹಂತಕ್ಕೆ ಅಂದಮೇಲೆ ಆ ಭೀಮಸೇನ ದೇವರನ್ನು, ಅಪ್ಪ ನೀನು ಸರಿ ರೀ ನಾನು ಯುದ್ಧ ಆಡ್ತೀನಿ ಅಂತ ಹೇಳಿ ಭೀಮಸೇನ ದೇವರನ್ನು ಪಕ್ಕಕ್ಕೆ ಸರಿಸಿ ಘಟೋತ್ಕಚರು ಭೀಮಸೇನ ದೇವರನ್ನು ರಕ್ಷಣೆ ಮಾಡುವುದಕ್ಕೆ ಎನ್ನುವಂತೆ ಭಗದತ್ತನ ಜೊತೆಗೆ ಯುದ್ಧಕ್ಕೆ ಬಂದರು. ನೋಡಿ, ಭೀಮಸೇನ ದೇವರನ್ನು ಯಾರು ರಕ್ಷಣೆ ಮಾಡೋರು ಹೋದಿಲ್ಲ, ಆದರೂ ಹಿಂಗಾಯಿತು, ಬಂದರು ಭಗದತ್ತ. ಆ ಘಟೋತ್ಕಚರು ಬಂದರು. ಹೆಂಗೆ ಬಂದರು? ಶ್ರೀಮದಾಚಾರ್ಯ ಹೇಳ್ತಾರೆ, ಘಟೋತ್ಕಚ ಅಭ್ಯ ದ್ರವದಾಶು ವೀರ ಸ್ವಮಾಯಯ ಹಸ್ತಿ ಚತುಷ್ಠಯಸ್ಥ. ಘಟೋತ್ಕಚರು ತಮ್ಮ ಮಾಯೆಯಿಂದ 4 ಆನೆಗಳನ್ನು ನಿರ್ಮಾಣ ಮಾಡಿ ಆ 4 ಆನೆಗಳ ಮೇಲೆ ತಾವೇ 4 ರೂಪದಿಂದ ಕುಳಿತುಕೊಂಡು ಭಗದತ್ತನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅಂದಮೇಲೆ ಭಗದತ್ತರು ಒಂದು ಆನೆಯ ಮೇಲೆ ಕೂತಾರೆ ಸುಪ್ರತೀಕ. ಘಟೋತ್ಕಚರು ಯುದ್ಧಕ್ಕೆ ಬಂದರು ಭಗದತ್ತರ ಮೇಲೆ. ಹೇಗೆ ಬಂದರು? 4 ಆನೆಗಳನ್ನು ಮಾಡಿಕೊಂಡು ಆ 4 ಆನೆಗಳ ಮೇಲೆ 4 ರೂಪವನ್ನು ತೆಗೆದುಕೊಂಡು
ನಾಲ್ಕು ದಿಕ್ಕಿನಿಂದ ಹೊಡೆಯುತ್ತಾ ಘಟೋತ್ಕಚರು ಬಂದರು. ಅಂದರೆ ಇವತ್ತು ನಾವು ರಾಮಾಯಣದ ಯುದ್ಧವನ್ನು ಕೇಳುವಾಗ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಲು ರಾಮ ಅಂತೀವಲ್ಲ, ಹಾಗೆ ಹೇಗೆ ರಾಮದೇವರು ಅನಂತ ರೂಪಗಳನ್ನು ತೆಗೆದುಕೊಂಡ್ರು ಹಾಗೆ ಘಟೋತ್ಕಚರು ನಾಲ್ಕು ರೂಪವನ್ನು ತೆಗೆದುಕೊಂಡು ನಾಲ್ಕು ಆನೆಯ ಮೇಲೆ ಕುಳಿತುಕೊಂಡು ನಾಲ್ಕು ದಿಕ್ಕಿನಿಂದ ಬಂದು ಭಗದತ್ತನ ಜೊತೆಗೆ ಯುದ್ಧವನ್ನು ಆಡ್ತಾರೆ. ಮಾಯಾ, ಮಾಯೆಯಿಂದ ಹೀಗೆ ಮಾಡಿದರು. ಮಾಡಿದಾಗ ಸ ವೈಷ್ಣವಾಸ್ತ್ರಂ ಭಗದತ್ತ ಸಂಸ್ಥಂ ವಿಜ್ಞಾಯ ವಿಷ್ಣೋರ್ ವರತೋ ವಿಶೇಷತಃ ಅಮೋಘ ಮನ್ಯತ್ರ ಹರೇರ್ ಮರುತ್ಸುತಃ ಪುತ್ರೇ ಯಾತೆ ನ ಸ್ವಯಂ ಅಭ್ಯದಾವತ್. ಇದಿಷ್ಟ ಆಯ್ತು, ಭಗದತ್ತರಿಗೂ ಘಟೋತ್ಕಚರಿಗೂ ಯುದ್ಧ ಶುರುವಾಯಿತು. ಇಲ್ಲೊಂದು ಪ್ರಶ್ನೆ, ಉತ್ತರ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಅರೆ, ಭಗದತ್ತರು ಭೀಮಸೇನ ದೇವರಿಗೆ ಹೊಡೆಯುವಾಗ ಭೀಮಸೇನ ದೇವರು ಭಗದತ್ತರಿಗೆ ಹೊಡೆಯದೆ ಅವರ ಜೊತೆಗೆ ಯುದ್ಧವನ್ನಾಡದೆ ಯಾಕೆ ತಾವು ಸುಮ್ಮನಾದರು? ಘಟೋತ್ಕಚರು ಬಂದಾಗ ಭೀಮಸೇನ ದೇವರು ಯಾಕೆ ಹಿಂದೆ ಸರಿದರು? ಘಟೋತ್ಕಚರನ್ನು ಯಾಕೆ ಮುಂದೆ ಮಾಡಿದರು ಎನ್ನುವ ಪ್ರಶ್ನೆ. ಭೀಮಸೇನ ದೇವರಿಗೆ ಯಾರು ಭಯ? ಅಂದಮೇಲೆ ಘಟೋತ್ಕಚ ಬಂದಾಗ ಇರೋ ನಾನಿರುವಾಗ ನೀನೇ ಹಿಂಸರೆ ಅಂತಂದು ತಾವೇ ಮುಂದಾಗಿ ಭಗದತ್ತರ ಜೊತೆಗೆ ಯುದ್ಧವಾಡಲು ಸಾಧ್ಯವಿರುವಾಗ ಘಟೋತ್ಕಚರು ಬಂದು ಅಪ್ಪ ನೀನಿರು ನಾನು ನೋಡ್ಕೋತೀನಿ ಅಂತಂದಾಗ ಸುಮ್ಮನಾದರೂ ಯಾಕೆ? ಘಟೋತ್ಕಚರನ್ನು ಮುಂದೆ ಮಾಡಿದರೂ ಯಾಕೆ? ಏನಿದು ಎನ್ನುವ ಪ್ರಶ್ನೆ. ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ಅಂತಾರೆ, ಜ್ಞಾನಿಗಳು, ವಾಯುದೇವರು, ಸ್ವಾಮಿಗಳು, ಹಿರಿಯರು, ಪಂಡಿತರು ಏನೇ ಒಂದು ಕೆಲಸವನ್ನು ಮಾಡ್ತಾರೆ ಅಂದರೆ ಅದಕ್ಕೆ ನೂರಾರು ಕಾರಣಗಳಿರುತ್ತೆ, ಅದನ್ನಿಟ್ಟುಕೊಂಡು ಅವರು ಆ ಕೆಲಸ ಮಾಡಿರ್ತಾರೆ. ನಮಗದು ಗೊತ್ತಿರಲ್ಲ, ಹಾಗಾಗಿ ಅದನ್ನು ತಪ್ಪು ಅಂಥೇಳಿ ಬೈತೀವಿ ನಾವೆಲ್ಲ. ಯಾಕೆ ಭೀಮಸೇನ ದೇವರು ಹಿಂದೆ ಸರಿದ್ರು, ಸುಮ್ಮನಾದರೂ ಯಾಕೆ ಎನ್ನುವುದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಸ ವೈಷ್ಣವಾಸ್ತ್ರಂ ಭಗದತ್ತ ಸಂಸ್ಥಂ. ಭಗದತ್ತನಲ್ಲಿ ವೈಷ್ಣವ ಎನ್ನುವಂತಹ ಒಂದು ಅಸ್ತ್ರ ಇರುತ್ತೆ. ವರಾಹರೂಪಿಯಾದ ಪರಮಾತ್ಮ, ಆ ವರಾಹರೂಪಿಯಾದ ಪರಮಾತ್ಮನನ್ನು ಒಲಿಸಿಕೊಂಡು ಭಗದತ್ತರು ಅಸ್ತ್ರವನ್ನು ವರಾಹ ದೇವರಿಂದ ಪಡೆದಿರ್ತಾರೆ. ಆ ಅಸ್ತ್ರಕ್ಕೆ ವೈಷ್ಣವಾಸ್ತ್ರ ಎನ್ನುವ ಹೆಸರು. ವಿಷ್ಣು ದೇವತಾಕವಾದ ಅಸ್ತ್ರವದು. ವಿಷ್ಣುವೇ ಆ ಅಸ್ತ್ರಕ್ಕೆ ನಿಯಾಮಕ. ಹೇಗೆ? ಪಾಶುಪತಾಸ್ತ್ರ. ಪಾಶುಪತಾಸ್ತ್ರಕ್ಕೆ ರುದ್ರದೇವರು ಹೇಗೆ ನಿಯಾಮಕರೋ, ಅಗ್ನಿಸ್ತ್ರಕ್ಕೆ ಅಗ್ನಿದೇವತಾಕವಾದದ್ದು ಹೇಗೋ ಹಾಗೆ ವೈಷ್ಣವಾಸ್ತ್ರ ಇದು ವಿಷ್ಣು ದೇವತಾಕವಾದದ್ದು, ದೇವರೇ ಆ ಅಸ್ತ್ರಕ್ಕೆ ನಿಯಾಮಕ. ವರಾಹದೇವರು ಭಗದತ್ತನಿಗೆ ವೈಷ್ಣವಾಸ್ತ್ರವನ್ನು ಕೊಟ್ಟಿರುತ್ತಾರೆ. ಕೊಡುವಾಗ ಒಂದು ವರವನ್ನು ಕೊಟ್ಟಿರ್ತಾರೆ, ಅಮೋಘ ಮನ್ಯತ್ರ ಹರೇರ್ ಮರುತ್ಸುತ. ಆ ವೈಷ್ಣವಾಸ್ತ್ರ ಯಾರ ಮೇಲೆ ಪ್ರಯೋಗ ಮಾಡ್ತಾರೋ ಅವರೆಲ್ಲರೂ ಮರಣವಾಗಬೇಕು. ಇದು ವೈಷ್ಣವಾಸ್ತ್ರಕ್ಕೆ ವಿರುದ್ಧವಾದ ಮತ್ತೊಂದು ಅಸ್ತ್ರ ಇಲ್ಲ, ಇದು ನಿಯಮ. ಈಗ ಭಗದತ್ತನ ಹತ್ರ ವೈಷ್ಣವಾಸ್ತ್ರ ಇದೆ, ಆ ವೈಷ್ಣವಾಸ್ತ್ರವನ್ನು ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಿದರೆ ಏನಾಗಬೇಕು? ದೇವರ ಅನುಗ್ರಹದಂತೆ ಆ ವೈಷ್ಣವಾಸ್ತ್ರ ಏನು ಮಾಡಬೇಕು? ಭೀಮಸೇನ ದೇವರನ್ನು ಸಂಹಾರ ಮಾಡಬೇಕು. ಯಾರ ಮೇಲೆ ಬಿಟ್ಟರೆ ಅವ್ರು ಸಾಯ್ಬೇಕು, ಇಷ್ಟು ನಿಯಮ ಒಟ್ಟಾರೆ. ಅಂದಮೇಲೆ ದೇವರ ಕೆಳಗಿನವರೆಲ್ಲ ಆ ಅಸ್ತ್ರದಿಂದ ಮರಣವನ್ನು ಹೊಂದಬೇಕು. ವಾಯುದೇವರು, ಭೀಮಸೇನ ದೇವರು ದೇವರಿಗಿಂತ ಕೆಳಗೆ. ಅಂದಮೇಲೆ ದೇವರಿಗಿಂತ ಕೆಳಗಿನವರಾದ ಭೀಮಸೇನ ದೇವರ ಮೇಲೆಯೂ ಒಂದು ವೇಳೆ ವೈಷ್ಣವಾಸ್ತ್ರ ಪ್ರಯೋಗಿಸಲ್ಪಟ್ಟರೆ ಆಗ ಆ ವೈಷ್ಣವಾಸ್ತ್ರ ಏನು ಮಾಡಬೇಕು? ಭೀಮಸೇನ ದೇವರನ್ನು ಕೊಲ್ಲಬೇಕು. ಆದರೆ ದೇವರ ಇಚ್ಛೆ ಈ ವೈಷ್ಣವಾಸ್ತ್ರದಿಂದ ಅಮೋಘಂ ಅನ್ಯತ್ರ ಹರೇರ್ ಮರುತ್ಸುತ. ಆದರೆ ದೇವರ ಇಚ್ಛೆ
ವಾಯುದೇವರು ಆಖಣಾಶ್ಮ ಸಮರು ಯಾವ ದೈತ್ಯರೂ ಅವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಪರ್ಶಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಯಾವ ನಾರಾಯಣಾಸ್ತ್ರವಿರಲಿ ವೈಷ್ಣವಾಸ್ತ್ರ ಇರಲಿ ಯಾವುದೇ ಅಸ್ತ್ರಗಳಿದ್ದರೂ ಆ ವಿಷ್ಣು ದೇವತಾಕವಾದ ಅಸ್ತ್ರಗಳು ದೇವರ ವಾಯುದೇವರನ್ನು ಕೊಲ್ಲುವುದಿಲ್ಲ, ಇದು ದೇವರ ಇಚ್ಛೆ. ನೀವು ಇಂಥದ್ದೇ ಒಂದು ಕಥೆ ಕೇಳಿರ್ತೀರಿ, ಮುಂದೆ ಬರುತ್ತೆ. ದ್ರೋಣಾಚಾರ್ಯರು ತಾವು ಈ ದೇಹವನ್ನು ಬಿಟ್ಟಾಗ ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಮಾಡಿದಾಗ ಧರ್ಮರಾಜರು ಹೇಳ್ತಾರೆ, ಎಲ್ಲರೂ ರಥದಿಂದ ಇಳಿದು ಅಸ್ತ್ರಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟು ಶರಣಾಗ್ರಿ, ಆಗ ಮಾತ್ರ ಅಸ್ತ್ರ ಏನೂ ಮಾಡಲ್ಲ ಅಂತ ಅನೌನ್ಸ್ ಆಗುತ್ತೆ. ಅದಾಗತ್ತೇ ತಡ ಎಲ್ಲರೂ ರಥದಿಂದ ಕೆಳಗೆ ಇಳಿದು ಅಸ್ತ್ರಶಸ್ತ್ರಗಳನ್ನು ಕೆಳಗೆ ಬಿಟ್ಟು ಎಲ್ಲರೂ ಆ ಅಸ್ತ್ರಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಆದರೆ ಭೀಮಸೇನ ದೇವರು ಮಾತ್ರ ಹಾಗೆ ಮಾಡಲಿಲ್ಲ, ಆ ಕೆಳಗಿಳಿಲಿಲ್ಲ, ಅಸ್ತ್ರಕ್ಕೆ ನಮಸ್ಕಾರವನ್ನು ಮಾಡಲಿಲ್ಲ. ಯಾಕೆ? ಸೊಕ್ಕೇನು, ಅಹಂಕಾರ ಏನು? ಶ್ರೀಮದಾಚಾರ್ಯ ಹೇಳ್ತಾರಲ್ಲಿ, ನನಮ್ಯಂ ಜೀವನೇಚ್ಛಯ. ಇದು ಭಾಗವತ ಧರ್ಮ. ಇವರೆಲ್ಲ ಯಾಕೆ ನಮಸ್ಕಾರ ಮಾಡಿದರು? ಬದುಕಬೇಕೆಂಬ ಇಚ್ಛೆ. ನಮಸ್ಕಾರ ಮಾಡದೇ ಇದ್ದರೆ, ರಥದಿಂದ ಕೆಳಗೆ ಇಳದೇ ಇದ್ದರೆ ಆ ನಾರಾಯಣಾಸ್ತ್ರ ನಿಮ್ಮನ್ನೆಲ್ಲ ಕೊಂದು ಹಾಕುತ್ತಪ್ಪ, ಹಾಗಾಗಿ ರಥದಿಂದ ಇಳಿರಿ, ನಮಸ್ಕಾರ ಮಾಡಿರಿ ಅಂತ ಹೇಳಿದರು. ಅಂದಮೇಲೆ ಎಲ್ಲಿ ಅಸ್ತ್ರಶಸ್ತ್ರಗಳನ್ನು ಬಿಡದೇ ಇದ್ದರೆ, ರಥದಿಂದ ಕೆಳಗೆ ಇಳಿಯದೇ ಇದ್ದರೆ, ಶರಣಾಗತರಾಗದೇ ಇದ್ದರೆ ಆ ಅಸ್ತ್ರ ನಮ್ಮನ್ನು ಕೊಂದು ಬಿಡುತ್ತೇನೋ ಎನ್ನುವ ಭಯದಿಂದ, ಬದುಕಬೇಕೆಂಬ ಇಚ್ಛೆಯಿಂದ ಅವರೆಲ್ಲ ಏನು ಮಾಡಿದರು? ರಥದಿಂದ ಕೆಳಗೆ ಇಳಿದು ನಮಸ್ಕಾರ ಮಾಡಿಬಿಟ್ರು. ಅಂದಮೇಲೆ ಅವರೆಲ್ಲ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿದ್ದು ಯಾಕೆ? ಶರಣಾದದ್ದು ಯಾಕೆ? ಜೀವನೇಚ್ಛಯ, ಬದುಕಬೇಕೆಂಬ ಇಚ್ಛೆಯಿಂದ. ವಾಯುದೇವರ ಭಾಗವತ ಧರ್ಮ ಏನು ಎಂದರೆ, ದೇವರಿಗೆ ಆಗಲಿ ನಮಸ್ಕಾರ ಮಾಡುವುದು ನನ್ನ ಕರ್ತವ್ಯ, ನನ್ನ ಧರ್ಮ ಅನ್ನೋದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ, ಅನ್ನೋದಕ್ಕೆ ಸೇವೆ ಮಾಡ್ತೀನಿ ಹೊರತು ನಾನು ಬದುಕಬೇಕು ಎನ್ನುವುದಕ್ಕಾಗಿ ನಾನು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ಅದು ಸಕಾಮ. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಬದುಕುವುದಕ್ಕಾಗಿ ನಮಸ್ಕಾರ ಮಾಡೋದಲ್ಲ, ಬದುಕುವುದಕ್ಕಾಗಿ ದೇವರಿಗೆ ಅಭಿಷೇಕ ಮಾಡೋದಲ್ಲ, ಬದುಕುವುದಕ್ಕಾಗಿ ದೇವರಿಗೆ ಛತ್ರಿ ಹಿಡಿಯೋದಲ್ಲ, ಬದುಕುವುದಕ್ಕಾಗಿ ದೇವರಿಗೆ ವಸ್ತ್ರ ಉಡಿಸೋದಲ್ಲ, ನನ್ನ ಕರ್ತವ್ಯ ಅಂತ ನಾನು ಮಾಡೋದು. ಹಾಗಾಗಿ ಭೀಮಸೇನ ದೇವರು ಅಲ್ಲಿ ನಮ್ಯಂ ನಮಸ್ಕಾರ ಮಾಡಲಿಲ್ಲ ನಾರಾಯಣಾಸ್ತ್ರಕ್ಕೆ. ನಮಸ್ಕಾರ ಮಾಡಿದ್ರು ಅಂದರೆ ಬದುಕುವುದಕ್ಕಾಗಿ ಮಾಡಿದರು, ಸಕಾಮ ಕರ್ಮ ಮಾಡಿದರು ಅಂತ ಆಗುತ್ತೆ. ಅಷ್ಟೂ ಧರ್ಮವನ್ನು ನೋಡ್ತಾರೆ ಲೆಕ್ಕ ಹಾಕಿ ನಾವಾ? ಹಾಂ, ಇರಲಿ ಮಾಡಿರಿ, ನಮ್ಮ ಮನೆಯೊಳಗೆ ನಾವು ಒಲೆ ಮೇಲೆ ಊಟ ಮಾಡ್ತೀವಿ, ಹೋದಲ್ಲಿ ಬಂದಲ್ಲಿ ಮಾಡಿರಿ, ನಡೀತದೆ ಮಾಡಿರಿ ಅಂತೀವಿ ನಾವೆಲ್ಲ. ಅಂದಮೇಲೆ ನಾವೆಲ್ಲ ಊಟ ಸಿಗ್ತದೆ ಬದುಕ್ತೀವಿ ಎನ್ನುವುದಾದರೆ ಎಂಥ ಧರ್ಮವನ್ನು ಬಿಡ್ಲಿಕ್ಕೆ ನಾವು ತಯಾರಿದ್ದೇವೆ? ಭೀಮಸೇನ ದೇವರ ಭಾಗವತ ಧರ್ಮ ಬದುಕುವುದಕ್ಕಾಗಿ ದೇವರಿಗೂ ನಮಸ್ಕಾರವನ್ನು ಮಾಡುವುದಿಲ್ಲ, ದೇವರಿಗೇ ಮಾಡಲ್ಲ, ಉಳಿದವರಿಗಂತೂ ಯಾವ ಕಾಲದಲ್ಲೂ ಮಾಡುವುದಿಲ್ಲ. ಇದು ವಾಯುದೇವರ ಭಾಗವತ ಧರ್ಮ. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಆಗೇನಾಯ್ತದ್ದು, ನಾರಾಯಣಾಸ್ತ್ರ ಬಂದು ಇವರ ಕೊರಳಲ್ಲಿ ಹಾರವಾಗಿ ಬೀಳುತ್ತೆ ಎನ್ನುವ ಕಥೆಯನ್ನು ಪ್ರಸಿದ್ಧ ಇದೆ, ನೀವೆಲ್ಲ ಕೇಳಿರ್ತೀರಿ, ಮುಂದೆ ಬರೋದಿದೆ. ಅಂದಮೇಲೆ ದೇವರ ಅಭಿಮನ್ಯಮಾನವಾದ ಏನೇನು ಅಸ್ತ್ರಗಳಿದೆ ಆ ಅಸ್ತ್ರಗಳಿಂದ ಭೀಮಸೇನ ದೇವರು ಸಾಯುವುದಿಲ್ಲ, ದೇವರ ಇಚ್ಛಾ ಅದು, ದೇವರ ಅನುಗ್ರಹ, ದೇವರ ಕರುಣೆ. ಅಂದಮೇಲೆ ಹೇಗೆ ನಾರಾಯಣಾಸ್ತ್ರದಿಂದ ಸಾಯಲಿಲ್ಲ, ಮುಂದೆ ಸಾಯುವುದಿಲ್ಲವೋ, ಹಾಗೆ ವೈಷ್ಣವಾಸ್ತ್ರದಿಂದಲೂ ಸಾಯಬಾರದು ಯಾರೋ ಭೀಮಸೇನ ದೇವರು. ಈಗ ಭಗದತ್ತ ಬಿಡುವ ಅಸ್ತ್ರ, ಆದರೆ ದೇವರ ವರ ಇದೆ, ಯಾರ ಮೇಲೆ ಈ ವೈಷ್ಣವಾಸ್ತ್ರವನ್ನು ಬಿಡ್ತೀಯೋ ಪ್ರಯೋಗ ಮಾಡ್ತೀಯೋ ಅವರೆಲ್ಲರೂ ಮರಣವನ್ನು ಹೊಂದಲಿ ಎನ್ನುವ ವರ. ಹೀಗಿರುವಾಗ ಭೀಮಸೇನ ದೇವರೇನಾದರೂ ಭಗದತ್ತನ ಮುಂದೆ ನಿಂತು ಯುದ್ಧ ಮಾಡ್ತಾ ಇದ್ರು ಎಂದಾದರೆ, ಆ ಭಗದತ್ತ ಏನಾದರೂ ವೈಷ್ಣವಾಸ್ತ್ರವನ್ನು ಬಿಟ್ಟರೆ, ವೈಷ್ಣವಾಸ್ತ್ರಕ್ಕೆ ಇವರು ನಮಸ್ಕಾರ ಅಂತೂ ಮಾಡಲ್ಲ, ಶರಣಾಗತರಾಗಲ್ಲ, ಅಂದಮೇಲೆ ಒಂದ ಆ ಅಸ್ತ್ರ ಏನಾಗಬೇಕು?
ವಾಯುದೇವರನ್ನು ಕೊಲ್ಲಬೇಕು ಇಲ್ಲ ವಾಯುದೇವರನ್ನು ಕೊಲ್ಲಬಾರ್ದು ಇಷ್ಟೇ ಅಲ್ಲ ಇರೋದೀಗ ಒಂದ ಕೊಲ್ಲಬೇಕು ಒಂದ ಕೊಲ್ಲಬಾರ್ದು ಇವರಂತೂ ಶರಣಾಗತರ ಆಗಲ್ಲ ವಾಯುದೇವರನ್ನು ಕೊಂದರೆ ದೇವರ ಇಚ್ಛಾ ವ್ಯರ್ಥ ಆಗ್ತದೆ ವಾಯುದೇವರನ್ನು ಕೊಲ್ಲದೇ ಇದ್ದರೆ ಅಂದರೆ ಭೀಮಸೇನ ದೇವರನ್ನು ಕೊಲ್ಲದೇ ಇದ್ದರೆ ಆಗ ದೇವರ ವರ ವ್ಯರ್ಥವಾಗ್ತದೆ ಅಂದಮೇಲೆ ಏನಾದರೂ ದೇವರ ವರ ದೇವರ ವೈಷ್ಣವಾಸ್ತ್ರ ಇದು ವ್ಯರ್ಥ ಅಂತಾಗಿ ಬಿಡುತ್ತದೆ ಹೌದು ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಭೀಮಸೇನ ದೇವರು ಏನು ಮಾಡಿದರು ಎಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಆ ವೈಷ್ಣವಾಸ್ತ್ರ ನನ್ನಲ್ಲಿ ಇದೆ ಎಂದು ಸ ವಿಸ್ಮೃತಾಸ್ತ್ರಸ್ತು ಯದಾ ಭವೇತ್ ಯಾವಾಗ ಭಗದತ್ತನಿಗೆ ನನ್ನಲ್ಲಿ ವೈಷ್ಣವಾಸ್ತ್ರ ಇದೆ ಎನ್ನುವುದು ಮರ್ತು ಹೋಗ್ತಿತ್ತೋ ಆಗ ತದಾ ಭೀಮೋ ಭಗದತ್ತಂ ಪ್ರಯಾತಿ ಆಗ ಭೀಮಸೇನ ದೇವರು ಭಗದತ್ತನ ಜೊತೆಗೆ ಯುದ್ಧ ಆಡ್ತಿದ್ರು ಯಾಕೆ ಹೊಡ್ತಿದ್ರು ಅವನಿಗೆ ಯಾವಾಗ ಅವನಿಗೆ ನೆನಪಾಗ್ತಿತ್ತಲ್ಲ ನನ್ನ ಹತ್ರ ವೈಷ್ಣವಾಸ್ತ್ರದ ಇಟ್ಟ್ಯಾಕೆ ಕೊಡಿಸ್ಕೊಳ್ತೀನಿ ನಾನು ಬಾಣ ಬೇಡ ನಡಿ ಅಂತ ಯಾವಾಗ ಅವನಿಗೆ ವೈಷ್ಣವಾಸ್ತ್ರದ ನೆನಪಾಗ್ತಿತ್ತೋ ಆಗ ಭೀಮಸೇನ ದೇವರು ತಾವು ಹಿಂಸರದು ಮುಂದೆ ಘಟೋತ್ಕಚರನ್ನ ಅಥವಾ ಇನ್ಯಾರನ್ನೋ ಮುಂದೆ ಬಿಟ್ಟು ಅವ್ರ ಕಡೆಯಿಂದ ಯುದ್ಧವನ್ನು ಆಡಿಸುತ್ತಿದ್ದರು ಏನಾಯ್ತು ಅದರಿಂದ ಎರಡಾಯಿತು ಒಂದು ವೈಷ್ಣವಾಸ್ತ್ರ ಬಿಟ್ಟಾಗ ನಮಸ್ಕಾರಾದಿಗಳನ್ನು ಮಾಡದೇ ಇರುವ ಭಾಗವತ ಧರ್ಮ ಆ ಪುಣ್ಯ ಬಂತು ಎರಡನೇದು ದೇವರಿಗೆ ಮರ್ಯಾದೆ ಕೊಟ್ಟ ಗೌರವ ಕೊಟ್ಟ ಪುಣ್ಯ ಬಂತು ಮೂರನೇದು ದೇವರ ಮಾತನ್ನು ವ್ಯರ್ಥ ಮಾಡದೇ ಇರುವ ಸೌಭಾಗ್ಯ ಭೀಮಸೇನ ದೇವರಿಗೆ ಬಂತು ಅರ್ಥ ಆಗ್ತಾ ಇದೆ ಯಾರಿಗೆ ಇಷ್ಟಾಗುವುದಕ್ಕಾಗಿ ಭೀಮಸೇನ ದೇವರು ಭಗದತ್ತನ ಜೊತೆಗೆ ಸ್ವಲ್ಪ ಹೊತ್ತು ಯುದ್ಧ ಆಡ್ತಿದ್ರು ಸ್ವಲ್ಪ ಹೊತ್ತು ಸರಿತಿದ್ರು ಯಾವಾಗ ಯುದ್ಧ ಆಡ್ತಿದ್ರು ಯಾವಾಗಿನ ಸರಿತಿದ್ರು ಯಾವಾಗ ಅವನಿಗೆ ನನ್ನ ಹತ್ರ ವೈಷ್ಣವಾಸ್ತ್ರ ಇದೆ ಎನ್ನುವುದೇ ಮರೆತು ಹೋಗ್ತಿತ್ತೋ ಮರಿತೀವಿಲ್ಲ ನಾವು ಮರಿತೀವಿ ಬೇಕಾಟ್ ಇದೇನು ಆಶ್ಚರ್ಯ ಅಲ್ಲ ನಾವು ಮರಿತೀವಿ ಎಷ್ಟೋ ಸಲ ಕನ್ನಡಕ ಆ ಚಸ್ಮಾ ತಲೆ ಮೇಲೆ ಹಾಕ್ಕೊಂಡಿರ್ತೀವಿ ಹಿಂಗೆ ಕಣ್ಣು ಒರೆಸ್ಕೋಬೇಕಾಗಿರ್ತದೆ ಒರೆಸ್ಕೊಳ್ಳುವಾಗ ಹಿಂಗೆ ತೆಗೆದು ಹಿಂಗೆ ಹಾಕ್ಕೊಂಡಿದ್ವಿ ಆಮೇಲೆ ಏನೋ ಕೆಲಸ ಬಂತು ಅಷ್ಟರೊಳಗೆ ಕೆಲಸ ಮಾಡ್ತಾ ಇರುವಾಗ ಎಲ್ಲಿ ಕನ್ನಡಕ ಇದೆ ಅಂತ ಊರು ತುಂಬ ಹುಡುಕಾಡಿರ್ತೀವಿ ತಲೆ ಮೇಲೆ ಇದ್ದಿದ್ದೇ ಮರೆತು ಬಿಟ್ಟಿರ್ತೀವಿ ಆಮೇಲೆ ನಾವು ಮರಿತೀವಿ ಇಲ್ಲ ಹಿಂಗೆ ಬೇಕಾಗಿ ಮರ್ತಿರ್ತೀವಿ ಅಂದಮೇಲೆ ನಾವು ಹೇಗೆ ಮರಿತೀವೋ ಹಾಗೆ ಆ ಯುದ್ಧದ ಟೆನ್ಷನ್ ಅವನಿಗೆ ಭಗದತ್ತನಿಗೆ ಆ ಯುದ್ಧದ ಟೆನ್ಷನಲ್ಲಿ ಅವನು ವೈಷ್ಣವಾಸ್ತ್ರ ಇದ್ದದ್ದೇ ಮರಿತಿರ್ತಾನೆ ಕೆಲವೊಮ್ಮೆ ಮರ್ತಾಗ ಭೀಮಸೇನ ದೇವರು ಯುದ್ಧವನ್ನು ಆಡ್ತಿದ್ರು ಅವನ ಜೊತೆಗೆ ಯಾವಾಗ ಅವನ ಹತ್ರ ವೈಷ್ಣವಾಸ್ತ್ರ ಇದೆ ಅಂತ ಅವನಿಗೆ ನೆನಪಾಗ್ತಿತ್ತು ಇವ್ರಿಗೆ ನೆನಪದೇ ಅದ ಇವ್ರಿಗೆ ಮರ್ತು ಹೋಗಿಲ್ಲ ಅವನಿಗೆ ಯಾವಾಗ ನೆನಪಾಗ್ತಿತ್ತು ನನ್ನ ಹತ್ರ ವೈಷ್ಣವಾಸ್ತ್ರ ಇದೆ ಅಂತ ಬಿಟ್ಟೇ ಬಿಡೋಣ ಭೀಮಸೇನ ದೇವರು ಕೊಂದೇ ಹಾಕೋಣ ಅಂತ ಯಾವಾಗ ಅನ್ನಿಸ್ತಿತ್ತು ಆಗ ವೈಷ್ಣವಾಸ್ತ್ರಕ್ಕೆ ಮರ್ಯಾದೆಯನ್ನು ಕೊಡುವುದಕ್ಕಾಗಿ ದೇವರ ಮಹತ್ವವನ್ನು ಹಾಳು ಮಾಡಬಾರದು ಎನ್ನುವುದಕ್ಕಾಗಿ ದೇವರ ಆ ಅಸ್ತ್ರಕ್ಕೆ ವ್ಯರ್ಥತ್ವವನ್ನು ದೂರ ಮಾಡುವುದಕ್ಕಾಗಿ ಭೀಮಸೇನ ದೇವರು ಭಗದತ್ತನಿಂದ ದೂರ ಇರ್ತಿದ್ರು ಎನ್ನುವುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ ನೋಡಿ ಏನೆಲ್ಲ ಶ್ರೀಮದಾಚಾರ್ಯ ಹೇಳಿದ್ದಾರೆ ಅನ್ನೋದಕ್ಕೆ ಇವತ್ತು ನಮಗಿಷ್ಟೆಲ್ಲ ವಾಯುದೇವರ ಬಗ್ಗೆ ಅವರ ಭಾಗವತ ಧರ್ಮದ ಬಗ್ಗೆ ತಿಳಿತಾ ಇದೆ ಶ್ರೀಮದಾಚಾರ್ಯ ಹೇಳದೇ ಇದ್ದಿದ್ದರೆ ಏನು ಭೀಮ ಬರೀ ಹೊಟ್ಟೆ ಬಾಕ ತಿಂತಿದ್ದ ಸಿಟ್ಟಿಗೆ ಬರ್ತಿದ್ದ ಮುಂಗೋಪಿ ಇದ್ದ ಆಲೋಚನೆ ಮಾಡ್ತಾ ಇರಲಿಲ್ಲ ಕಂಡು ಕಂಡವ್ರಿಗೆ ಕಂಡು ಕಂಡಾಗ ಹೊಡಿಲಿಕ್ಕೆ ಹೋಗ್ತಿದ್ದ ಎಂದು ಬರೀ ದೋಷಗಳನ್ನೇ ನಾವು ನೆನಪಿಗೆ ತಂದ್ಕೋಬೇಕಾಗ್ತಿತ್ತಲ್ವಾ ಯುದ್ಧದಲ್ಲಿ ಭಾಗವತ ಧರ್ಮ ಭಾಳ ಗಮನಿಸಿ ಚೆನ್ನಾಗಿ ಯುದ್ಧದಲ್ಲಿ ಭಾಗವತ ಧರ್ಮ ಆಚರಣೆ ಮಾಡ್ತಾ ಇದ್ದಾರೆ ನಾವು ಆರಾಮ್ ಉಂಡು ತಿಂದು ಮನ್ಯಾಗ ಕೂತು ನಾವು ಧರ್ಮವನ್ನು ಮಾಡುತ್ತಿಲ್ಲ ಮಾಡಲಿಕ್ಕಾಗುವುದಿಲ್ಲ ಅಲ್ವಾ ಅಂದಮೇಲೆ ನಮ್ಮ ದೌರ್ಭಾಗ್ಯ ಎಷ್ಟದ ನಾವು ಯಾವ ಲೆವೆಲಲ್ಲಿ ಇದ್ದೀವಿ ವಾಯುದೇವರು ಯಾವ ಹಂತದಲ್ಲಿ ಇದ್ದಾರೆ ಎನ್ನುವುದಾಗಿ ನಾವು ಚಿಂತನೆ ಮಾಡೋಣ ಆದಷ್ಟು ಪುಣ್ಯವನ್ನು ಗಳಿಸ್ಬೇಕು ಸರಿ ಇಷ್ಟ ಆಯಿತು ಇಷ್ಟ ಆದಾಗ ಅನುಗ್ರಹಾತ್ ಅಭ್ಯಧಿಕಾದ ವದ್ಯಂ ಜಾನನ್ನಪಿ ಸ್ವಂ ವಾಸುದೇವಸ್ಯ ನಿತ್ಯಂ ತದ್ಭಕ್ತಿ ವೈಶೇಷ್ಯತ ಏವ ತಸ್ಯ ಸತ್ಯಂ ವಾಕ್ಯಂ ಕರ್ತೃ ಮರಿನ್ನ ಛಾಯಾ ಶ್ರೀಮದಾಚಾರ್ಯ ಹೇಳ್ತಾರೆ ಮತ್ತೊಂದು ಮಾತು ಹೇಳ್ತಾರೆ ಶ್ರೀಮದಾಚಾರ್ಯ ಹೇಳ್ತಾರೆ ಭೀಮಸೇನ ದೇವರು ಹೋಗಲಿಲ್ಲ ಇಷ್ಟೆಲ್ಲರಿಗೆ ನೆನಪಾಯಿತು ಅಂದಮೇಲೆ ಅವನಿಗೆ ಯಾವಾಗ ನೆನಪಾಗ್ತಿತ್ತೋ ಆಗ ದೂರ ಇರ್ತಿದ್ರು
ಅವನಿಗೆ ಯಾವಾಗ ನೆನಪಿರಲಿಲ್ಲ ಆಗ ಹೋಗಿ ಹೊಡಿತಿದ್ದ, ಹಣ್ಣಿನಕಾಯಿ ನೀರುಗಾಯಿ ಮಾಡ್ತಿದ್ರು ಅವನಿಗೆ. ಒಂದು ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅದಕ್ಕೆ ಸೇರಿಸ್ತಾರೆ ಇನ್ನೊಂದು, ಅನುಗ್ರಹಾತ್ ಅಭ್ಯಧಿಕಾದ ಅವಧ್ಯಂ ಜಾನನ್ನಪಿ ಸ್ವಂ. ದೇವರಿಗೆ ವಿಷ್ಣುವಿಗೆ ವಾಯುದೇವರಾದ ನನ್ನ ಮೇಲೆ ಭೀಮಸೇನ ದೇವರ ಮೇಲೆ ಇಷ್ಟು ಅನುಗ್ರಹ ಇದೆಯಲ್ಲ, ಭೀಮಸೇನ ದೇವರಿಗೆ ಗೊತ್ತಿದೆ, ಭೀಮಸೇನ ದೇವರು ಅಂದ್ಕೊಳ್ತಾ ಇದ್ದಾರೆ ನನ್ನ ಮೇಲೆ ದೇವರಿಗೆ ಇಷ್ಟು ಅನುಗ್ರಹ ಇದೆಯಲ್ಲ, ನನ್ನನ್ನು ವೈಷ್ಣವಾಸ್ತ್ರ ಕೊಲ್ಲುವುದಿಲ್ಲ, ದೇವರಿಗೆ ಅಷ್ಟು ಪ್ರೀತಿ ಇದೆ ನನ್ನ ಮೇಲೆ, ಅಂದಮೇಲೆ ನನ್ನನ್ನು ವಿಷ್ಣು ಕೊಲ್ಲುವುದಿಲ್ಲ. ಯಾಕೆ ಕೊಲ್ಲೋದಿಲ್ಲ, ವಿಷ್ಣುವಿಗಿಂತ ಭೀಮಸೇನ ದೇವರು ದೊಡ್ಡವರು ಅಂತಲ್ಲ, ವಿಷ್ಣುವಿಗೆ ವಾಯುದೇವರ ಮೇಲೆ ಅಷ್ಟು ಪ್ರೀತಿ ಇದೆ. ಅನುಗ್ರಹಾತ್ ಅಭ್ಯಧಿಕಾತ್, ಎಲ್ಲರ ಮೇಲೆ ಮಾಡುವ ಅನುಗ್ರಹಕ್ಕಿಂತ ಪ್ರೀತಿಗಿಂತ ವಾಯುದೇವರ ಮೇಲೆ ಅನಂತಪಟ್ಟು ಹೆಚ್ಚಿನ ಅನುಗ್ರಹವನ್ನು ದೇವರು ಮಾಡಿದ್ದಾನೆ. ಹಾಗಾಗಿ ವಾಯುದೇವರು ಆ ವೈಷ್ಣವಾಸ್ತ್ರದಿಂದ ಅವಧ್ಯರಾಗಿದ್ದಾರೆ. ಏನು ಎಷ್ಟು ಅನುಗ್ರಹ ಮಾಡಿರ್ಬೇಕಮ್ಮ, ನಮಗೆ ಇಷ್ಟು ಅನುಗ್ರಹ ಮಾಡ್ಯಾನ ಅನ್ನೋದಕ್ಕೆ ಎಷ್ಟು ಆಪತ್ತುಗಳಿಂದ ನಾವು ಪಾರಾಗಿ ಬಂದೀವಿ ಇವತ್ತು ಅಲ್ವಾ. ಅಂದಮೇಲೆ ನಮ್ಮೆಲ್ಲರ ಜೀವನದಲ್ಲಿ ಎಷ್ಟು ಆಪತ್ತುಗಳು ಬಂದಾವ, ಅದೆಲ್ಲದರಿಂದ ದೇವರು ಪಾರು ಮಾಡಿ ಇವತ್ತು ಈ ಹಂತಕ್ಕೆ ತಂದಿಟ್ಟ ನಮ್ಮನ್ನು. ಅಂದಮೇಲೆ ಏನೂ ಪುಣ್ಯವನ್ನು ಗಳಿಸದೇ ಇರುವ, ಏನೂ ಸಾಧನೆ ಮಾಡದೇ ಇರುವ ನಮ್ಮನ್ನೇ ದೇವರು ಇಷ್ಟು ಆಪತ್ತುಗಳಿಂದ ರಕ್ಷಣೆ ಮಾಡ್ತಾ 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 ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸ್ಯಾನ ಅಂತಾದ ಮೇಲೆ ಒಂದೊಂದು ಕ್ಷಣವೂ ವ್ಯರ್ಥ ಮಾಡದೇ ಇರುವ ವಾಯುದೇವರನ್ನು ಎಷ್ಟು ದೇವರು ರಕ್ಷಣೆ ಮಾಡಬೇಕು ಲೆಕ್ಕ ಹಾಕಿ ಹೋದೋ ಇಲ್ಲ. ಯಾಕೆ ಅವರಿಗಿಷ್ಟ ಅನುಗ್ರಹ ಅಂದರೆ ಅವರು ಅಷ್ಟು ವಾಯುದೇವರ ದೇವರ ಸೇವೆಯನ್ನು ಹಗಲಿರಲೂ ಮಾಡಿದ್ದಾರೆ. ಅಂಥ ವಾಯುದೇವರನ್ನು ಆ ಅಸ್ತ್ರ ಕೊಲ್ಲೋದಿಲ್ಲ. ತದ್ಭಕ್ತಿ ವೈಶೇಷ್ಯತ ಏವ ತಸ್ಯ ಸತ್ಯಂ ವಾಕ್ಯಂ. ಅಂದಮೇಲೆ ದೇವರು ಏನು ಹೇಳ್ತಾರೆ ಶ್ರೀಮದಾಚಾರ್ಯರು ಗಮನಿಸ್ರಿ, ಅಂದಮೇಲೆ ದೇವರ ಪ್ರೀತಿಯನ್ನು ವಾಯುದೇವರು ಸಂಪಾದನೆ ಮಾಡಿದ್ದಾರೆ, ಅಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು, ದೇವರು ಅಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋದಕ್ಕಾಗಿ ವೈಷ್ಣವ ಅಸ್ತ್ರ ಕೊಲ್ಲೋದಿಲ್ಲ ಅಂತ ಹೇಳಿ ನನ್ನನ್ನು ಈ ಅಸ್ತ್ರ ಏನು ಮಾಡಲ್ಲ, ಏನು ಬಿಡ್ತೀಯ ವೈಷ್ಣವಾಸ್ತ್ರ ಬಿಡ ಬಂದು ನಿಲ್ತೀನಿ ಏನು ಮಾಡ್ತೀನಿ ಮಾಡ ಅಂತ ಇವರು ಅಂದು ಇವರು ವೈಷ್ಣವಾಸ್ತ್ರದ ಮುಂದೆ ತಲೆ ಎತ್ತಿ ನಿಂತಿದ್ರೆ ಆಗ ಇವರು ದೇವರಿಗೆ ಅವಮಾನ ಮಾಡಿದಂತಾಗ್ತಿತ್ತು, ಗೌರವ ಕೊಡಲಿಲ್ಲ ಎಂದಾಗ್ತಿತ್ತು ಅಲ್ವಾ. ನಮ್ಮಪ್ಪ, ನಾನು ಗಲಾಟೆ ಮಾಡ್ತಾ ಇದ್ದೆ, ನಮ್ಮಪ್ಪ ನಾಲ್ಕು ಜನ ಬಂದಿದ್ದರು ಮನೆಯಾಗ, ಆವಾಗೆ ನಾನು ಗಲಾಟೆ ಮಾಡ್ತಾ ಇದ್ದೆ, ನಮ್ಮ ತಂದೆ ನಾಲ್ಕು ಜನರು ಎದುರಿಗೆ ಮಗನಿಗೆ ಬೈಯೋದು ಬೇಡ ಅಂತ ಹೇಳಿ ನನ್ನನ್ನು ಒಳ ಕರ್ಕೊಂಡು ಹೋಗಿ ಜನ ಬಂದಾಗ ಗಲಾಟೆ ಮಾಡ್ಬೇಡ ಅಂತಂದು ನಗ್ತಾ ನಗ್ತಾ ನನ್ನನ್ನು ಮತ್ತೆ ಹೊರ ಕರ್ಕೊಂಡ್ಬಂದು ಹೋಗಿ ಆಟಾಡಿ ಹೋಗು ಅಂತ ಕಳಿಸಿ. ಅಂದಮೇಲೆ ಜನರ ಎದುರಿಗೆ ನನಗೆ ಅವಮಾನ ಆಗಬಾರ್ದು ಅನ್ನೋದಕ್ಕೆ ಅವರು ನನ್ನನ್ನು ಏಕಾಂತದಲ್ಲಿ ಕರ್ಕೊಂಡು ಹೋಗಿ ನನಗವರು ಮರ್ಯಾದೆಯನ್ನು ಕೊಟ್ಟಾಗ ನಾನು ಆ ಮರ್ಯಾದೆಯನ್ನು ಉಳಿಸಿಕೊಳ್ಳದೆ ಆ ನಾಲ್ಕು ಜನರ ಎದುರಿಗೇನೆ ನೀನೇನು ನಮ್ಮ ತಂದೆ ಅಥವಾ ನೀನೇನು ಹಾಗೆ ಹೀಗೆ ಅಂತ ಅವರ ಮರ್ಯಾದೆಯನ್ನು ಕಳೆದ್ರೆ ಅದು ಮಾನವೀಯತೆಯೇ ಅಲ್ಲ, ಸೌಜನ್ಯತೆಯೂ ಅಲ್ಲ ಅಲ್ವಾ. ಹಾಗೆ ದೇವರು ವಾಯುದೇವರ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ಅನುಗ್ರಹವನ್ನು ಮಾಡಿ ತನ್ನ ಅಸ್ತ್ರಗಳಿಂದ ವಾಯುದೇವರನ್ನು ದೇವರು ಕೊಲ್ಲೋದಿಲ್ಲ. ಈ ಉಪಕಾರವನ್ನು ದೇವರು ವಾಯುದೇವರಿಗೆ, ಈ ಅನುಗ್ರಹವನ್ನು ದೇವರು ವಾಯುದೇವರಿಗೆ ಮಾಡಿದಾಗ ವಾಯುದೇವರು ದೇವರಿಗೆ ಮರ್ಯಾದೆಯನ್ನು ಕೊಡಬೇಕಲ್ಲ, ಗೌರವವನ್ನು ಕೊಡಬೇಕಲ್ಲ. ತದ್ಭಕ್ತಿ ವೈಶೇಷ್ಯತ, ಅಂದಮೇಲೆ ದೇವರಿಗೆ ವಾಯುದೇವರು ಪುನಃ ಮರ್ಯಾದೆಯನ್ನು ಗೌರವವನ್ನು ತಮ್ಮ ಕರ್ತವ್ಯವನ್ನು ತಾವು ಕೊಡುವುದಕ್ಕಾಗಿ ಪಾಲಿಸುವುದಕ್ಕಾಗಿ ಆ ಅಸ್ತ್ರ ನೆನಪಾದಾಗ ಇವರು ಅಲ್ಲಿ ಇರ್ತಾ ಇರಲಿಲ್ಲ. ಸತ್ಯಂ ವಾಕ್ಯಂ ಕರ್ತು, ದೇವರಿಗೆ ಮರ್ಯಾದೆ ಕೊಡೋದು ಅಂದರೆ ಏನರ್ಥ, ಸತ್ಯಂ ವಾಕ್ಯಂ ಕರ್ತು, ಆ ವಾಕ್ಯವನ್ನು ಸತ್ಯ ಮಾಡುವುದಕ್ಕಾಗಿ. ಅಂದರೆ ಯಾರಿಗೆ ಈ ಅಸ್ತ್ರವನ್ನು ಪ್ರಯೋಗ ಮಾಡ್ತೀಯೋ ಅವರೆಲ್ಲರೂ ಮರಣವನ್ನು ಹೊಂದಲಿ ಎನ್ನುವುದಾಗಿ ಇದೆ. ಆ
ಮರಣವನ್ನು ಹೊಂದಲಿ ಎನ್ನುವುದಾಗಿ ಇದೆ. ಅಂದಮೇಲೆ ಆ ವಾಕ್ಯವನ್ನು ಮಾತನ್ನು ಸತ್ಯ ಮಾಡುವುದಕ್ಕಾಗಿ, ದೇವರ ಮಾತು ಸುಳ್ಳಾಗಬಾರದು ಎನ್ನುವುದಕ್ಕಾಗಿ ವಾಯುದೇವರು ಕೂಡ, ಭೀಮಸೇನ ದೇವರು ಕೂಡ ಆ ಯುದ್ಧ ಭೂಮಿಯಲ್ಲಿ ಭಗದತ್ತನ ಎದುರಿಗೆ ವೈಷ್ಣವಾಸ್ತ್ರದ ನೆನಪಿರುವಾಗ ಹೋಗ್ತಾ ಇರಲಿಲ್ಲ ಎನ್ನುವುದಾಗಿ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದಮೇಲೆ ದೇವರು ಎಷ್ಟು ವಾಯುದೇವರ ಮೇಲೆ ಕರುಣೆಯೋ, ಅಷ್ಟೇ ವಾಯುದೇವರು ಕೂಡ ದೇವರ ಮೇಲೆ ಗೌರವವನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ಮಾಡುತ್ತಾರೆ. ನಾವು ಬಹಳ ಅದ್ಭುತವಾದ ಸಂದೇಶ. ಅಂದಮೇಲೆ ದೇವರು ಗುರುಗಳು ನಮಗೆಷ್ಟು ಕರುಣೆಯನ್ನು ತೋರ್ತಾರೆ, ನಾವು ಅಷ್ಟೇ ಗೌರವವನ್ನು, ಭಕ್ತಿಯನ್ನು ಆ ದೇವರ ಗುರುಗಳ ಮೇಲೆ ತೋರಬೇಕು ಎನ್ನುವುದನ್ನು ವಾಯುದೇವರು ನಮಗೆ, ಭೀಮಸೇನ ದೇವರು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಇಷ್ಟಾಯಿತು. ಹಾಗಾಗಿ ವಾಯುದೇವರು ಭಗದತ್ತನಿಂದ ದೂರ ಸರಿದರು. ಯಾವಾಗ ಸರಿತಾ ಇದ್ದರು? ವಿಸ್ಮೃತಾಸ್ತ್ರಸ್ತು ಭವೇತ. ಯಾವಾಗ ಅವನಿಗೆ ವೈಷ್ಣವಾಸ್ತ್ರದ ನೆನಪಿರ್ತಿರಲಿಲ್ಲ, ಆಗ ಭೀಮಸೇನ ದೇವರು ಅವನ ಜೊತೆಗೆ ಯುದ್ಧವನ್ನು ಆಡಿ ಅವನಿಗೆ ಹೊಡಿತಾ ಇದ್ದರು. ಯಾವಾಗ ಅವನಿಗೆ ವೈಷ್ಣವಾಸ್ತ್ರದ ನೆನಪಾಗ್ತಾ ಇತ್ತೋ ಆಗ ಅವನನ್ನು ಬಿಟ್ಟು ಭೀಮಸೇನ ದೇವರು ದೂರ ಸರಿತಾ ಇದ್ದರು ಎನ್ನುವುದಾಗಿ ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಅಂದಮೇಲೆ ಏನಾಯಿತು? ಈ ನಿರ್ಣಯ ಕೇಳಿದ ಮೇಲೆ ಇನ್ನೊಂದು ಮಾತು ಗೊತ್ತಾಗಲಿ. ಅಂದಮೇಲೆ ಭೀಮಸೇನ ದೇವರು ವೈಷ್ಣವಾಸ್ತ್ರಕ್ಕೆ ಭಯಗೊಂಡು ಹಿಂದೆ ಸರಿದದ್ದಲ್ಲ, ಹೊರತು ದೇವರಿಗೆ ಗೌರವವನ್ನು, ಮರ್ಯಾದೆಯನ್ನು ಕೊಡುವುದಕ್ಕಾಗಿ, ದೇವರ ಮಾತನ್ನು ಸುಳ್ಳು ಮಾಡದೇ ಇರುವುದಕ್ಕಾಗಿ, ದೇವರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಭೀಮಸೇನ ದೇವರು ತಾವು ಹಿಂದೆ ಸರಿದರು. ಹೊರತು ಭೀಮಸೇನ ದೇವರು ಭಯದಿಂದ, ಭಗದತ್ತನ ಭಯದಿಂದ ಹಿಂದೆ ಸರಿದದ್ದಲ್ಲ ಎನ್ನುವುದಾಗಿ ನಾವು ಈ ಶ್ರೀಮದಾಚಾರ್ಯರ ನಿರ್ಣಯವನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಆಯಿತು ಯಾರಿಗೆ? ಬಹಳ ದೊಡ್ಡ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂದಮೇಲೆ ವಾಯುದೇವರ ಸಾಮರ್ಥ್ಯದ ಮೇಲೆ, ದೇವರ ಕರುಣೆಯ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು, ಅದನ್ನು ತಪ್ಪು ತಿಳಿದುಕೊಳ್ಳಬಾರದು ಎನ್ನುವುದು ಈ ಭಾಗದಿಂದ ನಮಗೆ ತಿಳಿದು ಬರುತ್ತೆ. ಸರಿ, ಇಷ್ಟಾಯಿತು. ಆಗ ಋತೇ ಭೀಮಂ ವಾರ್ಜುನಂ ನಾಸ್ತ್ರಮೇಶ ಪ್ರಮುಂಚತಿ ಇತ್ಯೇವ ಹಿ ವೇದ ಭೀಮ. ಭೀಮಸೇನ ದೇವರು ಇದರ ಜೊತೆ ಇಷ್ಟಿದೊಂದು ನಿರ್ಣಯ ಆಯಿತು. ಇನ್ನು ಮತ್ತೊಂದು ಅದನ್ನೇ ಮತ್ತೆ ಮುಂದಿಂದ ಆರಂಭಿಸ್ತಾರೆ. ಆ ಭಗದತ್ತ ಒಂದು ಸಂಕಲ್ಪ ಮಾಡಿಕೊಂಡಿದ್ದ. ಏನಂತ? ವೈಷ್ಣವಾಸ್ತ್ರವನ್ನು ಪಡೆದ ಮೇಲೆ ಅವನೊಂದು ಸಂಕಲ್ಪ ಮಾಡಿದ್ದ. ಏನಂತ? ಈ ವೈಷ್ಣವಾಸ್ತ್ರವನ್ನು ಒಂದಾ ಭೀಮಸೇನ ದೇವರ ಮೇಲೆ ಬಿಡೋದು, ಇಲ್ಲ ಅರ್ಜುನನ ಮೇಲೆ ಪ್ರಯೋಗ ಮಾಡೋದು. ಭೀಮಾರ್ಜುನರನ್ನು ಬಿಟ್ಟರೆ ಈ ವೈಷ್ಣವಾಸ್ತ್ರವನ್ನು ಇನ್ಯಾರ ಮೇಲೂ ನಾನು ಪ್ರಯೋಗಿಸುವುದಿಲ್ಲ ಅಂತ ಅವ ಇಚ್ಛಪಟ್ಟಿದ್ದ. ಬೇರೆಯವ್ರನ್ನೆಲ್ಲ ಆರಾಮಾಗಿ ಬೇರೆ ಬೇರೆ ಅಸ್ತ್ರಗಳಿಂದ ಕೊಲ್ಬೋದ್ರಿ, ಈ ಭೀಮಾರ್ಜುನರನ್ನು ಬೇರೆ ಅಸ್ತ್ರಗಳಿಂದ ಕೊಲ್ಲಲಿಕ್ಕಾಗಲ್ಲ ಅನ್ನೋದಕ್ಕೆ ಅವರಿಗೋಸ್ಕರ ಇದು ಸ್ಪೆಷಲ್ ಅಸ್ತ್ರ ಅಂತ ಇಟ್ಕೊಂಡಿದ್ದವ. ಇದು ಭೀಮಸೇನ ದೇವರಿಗೆ ಗೊತ್ತಿತ್ತು. ವೇದ ಭೀಮಃ, ಸರ್ವಜ್ಞರು ಭೀಮಸೇನ ದೇವರು, ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಇವ ಇಟ್ಟಿರೋದೇ ಅಸ್ತ್ರ ನಮ್ಮಿಬ್ಬರಿಗೋಸ್ಕರ ಇಟ್ಟಾನ. ಅಂದಮೇಲೆ ಯಾವಾಗಾದರೂ ನನ್ನ ಮೇಲೆ ಬಿಡ್ಬೋದು ಇವ. ಹಾಗಾಗಿ ಭೀಮಸೇನ ದೇವರು ಅವನಿಗೆ ನೆನಪಾದಾಗ ದೂರ ಸರಿತಿದ್ರು, ನೆನಪಾಗದೇ ಇರುವಾಗ ಹಾಕಿ ಅವನನ್ನು ಹೊಡೆದು ಬರ್ತಿದ್ರು. ಅವನಿಗೆ ನೆನಪಾಗೋದು ಬಿಡೋದು ಇವ್ರಿಗೆ ಹೆಂಗೆ ಗೊತ್ತು? ಮನೋನಿಯಾಮಕರಾದ ರುದ್ರದೇವರಿಗೆ ನಿಯಮನ ಮಾಡ್ತಾರೆ ಇವರು ಅಂತ ಆದಮೇಲೆ ಅವನ ಬುದ್ಧಿಯನ್ನು, ಅವನ ಮನಸ್ಸನ್ನು ಇವರು ತಿಳಿದೇ ಇದ್ದಾರೆ, ಅವನಿಗಿಂತ ಚೆನ್ನಾಗಿ ತಿಳಿದಾರ. ಹೀಗಾಗಿ ಅವನ ಆಂತರ್ಯವನ್ನು ಅರಿತು ಆ ಸಮಯದಲ್ಲಿ ದೂರ ಇರುವಿಕೆ, ಹತ್ತಿರ ಇರುವಿಕೆಯನ್ನು ಮಾಡುತ್ತಿದ್ದರು. ನೋಡಿ ಏನಿದೆ, ಅಂದಮೇಲೆ ಎಲ್ಲ ತಿಳಿದಿದ್ರೆ ಎಷ್ಟು ಅನುಕೂಲ ಆಗುತ್ತಲ್ಲ. ಹೀಗಾಗಿಯೇ ಬಳಗದವರ ಸ್ನೇಹಿತರ ವೈಷ್ಣವರ ಜೊತೆಗೆ ನಾವು ಕೂಡಿದ್ರೆ ಅವರ ಇಚ್ಛಾ ಏನು, ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ, ಜಗಳಗಳು ದೂರ ಆಗ್ತವೆ. ಆ ಎಲ್ಲು ಬಳಗದವರು ಅವರೆಲ್ಲೋ ಇದ್ದಾರೆ, ನಾನೆಲ್ಲೋ ಇದ್ದೀನಿ, ಅವರಿಗೂ ನಾವು ಕೊಡೋದೇ ಇಲ್ಲ ಅಂತಾದರೆ ಅವ್ರ ಮನಸ್ಸಲ್ಲಿ ಏನದ, ನಮ್ಮ ಮನಸ್ಸಲ್ಲಿ ಏನದ, ನಮಗೂ ಅವರಿಗೂ ಗೊತ್ತೇ ಆಗೋದಿಲ್ಲ. ಬರೀ ಜಗಳ, ದ್ವೇಷಗಳೇ ಬೆಳೀತಾ ಹೋಗ್ತವೆ. ಅಂದಮೇಲೆ ಆದಷ್ಟು ಕೂಡಿರುವ ಪ್ರಯತ್ನವನ್ನು ಎಲ್ಲರೂ ಮಾಡಿರಿ, ಬಂದು ಬಳಗ ಕಾರ್ಯಕ್ರಮಗಳಿಗೆ ಕರೀರಿ. ಏನು ನೂರಾರು ಜನರನ್ನು ಕರೆದಿರ್ತೀರಿ, ಒಂದು 10 ಜನ ಬಳಗಂದ್ರು ಬಂದರೆ 10 ಎಲೆ ದೇವರು ಕಡಿಮೆ ಮಾಡಿದಾನ ಹಣ ನಮಗೆ ಅಲ್ವಾ, ಏನು ಬರ್ತಾರೆ ಅಂದು ಹೋಗಲಿ. ಒಂದು ಮಾತು ಏನಾಗೋದದ, ಇನ್ನು 2 ದಿವಸ ಅನ್ನೋರಿದ್ದಾರೆ, ಒಂದು ಅವ್ರು ಸಾಯೋ ತನಕ ಅಂತಾರೆ, ಇಲ್ಲ ನಾವು ಸಾಯೋ ತನಕ ಅಂತಾರೆ, ಅದಕ್ಕಿಂತ ಹೆಚ್ಚಂತೂ ಅನ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಏನು ನಮಗೆ ಕೇಳಿಸೋದು ಇಲ್ಲ. ಅಂದಮೇಲೆ
ಆದಷ್ಟು ಎಲ್ಲರೂ ಕೂಡಿರಬೇಕು. ಸರಿ, ಇಷ್ಟ ಆಯಿತು. ಆಗ ಇದಕ್ಕೋಸ್ಕರ ಭೀಮಸೇನ ದೇವರು ಭಗದತ್ತನ ಜೊತೆಗೆ ಯುದ್ಧವನ್ನಾಡದೆ ಅವರು ದೂರ ಉಳಿದರು ಎನ್ನುವುದಾಗಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಅಂದಮೇಲೆ ಘಟೋತ್ಕಚನಿಗೂ ಭಗದತ್ತನಿಗೂ ಯುದ್ಧ ಶುರುವಾಯಿತು. ಸುಪ್ರತೀಕ ಆನೆಯನ್ನು ನಾನಾ ಪ್ರಕಾರೈರ್ ವಿತುದಂಶ್ಚಕಾರ ಸಂದಿಗ್ಧ ಜೀವವು ಜಗತಾಂ ಸಮಕ್ಷವು. ಭಗದತ್ತನೂ ಘಟೋತ್ಕಚರಿಗೆ ಹೊಡಿತಾನೆ, ಘಟೋತ್ಕಚರೂ ಭಗದತ್ತನಿಗೆ ಹೊಡಿತಾರೆ. ಇಬ್ಬರೂ ಘನಘೋರವಾಗಿ ಯುದ್ಧವನ್ನು ಮಾಡ್ತಾರೆ. ಇಬ್ಬರಿಗೂ ಬಹಳ ಗಾಯಗಳಾಗುತ್ತೆ. ಇಬ್ಬರೂ ಬದುಕುವುದೇ ಕಷ್ಟ ಎನ್ನುವಷ್ಟರ ಮಟ್ಟಿಗೆ ಒಬ್ಬರಿಗೊಬ್ಬರು ಹೊಡ್ಕೊಳ್ತಾರೆ. ಆಗ ಈ ಘಟೋತ್ಕಚರು ಬಿಟ್ಟ ಬಾಣ ಆ ಸುಪ್ರತೀಕ ಆನೆಗೆ ಹೋಗಿ ಬಡಿಯುತ್ತೆ. ಅದು ಜೋರು ಒದರಿತು. ಗಜಾರ್ತನಾದಂತೂ ನಿಶಮ್ಯ ಭೀಷ್ಮ ಮುಖ. ಆ ಸುಪ್ರತೀಕ ಆನೆಗೆ ಹೊಡೆದಾಗ ಬಹಳ ಜೋರಾಗಿ ಒದರುತ್ತೆ. ಅದು ಭಾಳ ಏಟು ಬಿತ್ತು ಅದಕ್ಕೆ. ಅದು ಗಜಾರ್ತನಾದ, ಅದು ಒದರಿದ್ದು ಕೇಳಿ ಭೀಷ್ಮಾಚಾರ್ಯರಿಗೆಲ್ಲ ಕೇಳಿಸ್ತು. ಅವರೆಲ್ಲೆಲ್ಲೋ ಬೇರೆ ಬೇರೆ ಕಡೆಗೆ ಯುದ್ಧ ಮಾಡ್ತಾಯಿದ್ರು. ಅವರಿಗೆ ಅದು ಕೇಳಿಸಿ ಅವರೆಲ್ಲರೂ ಸುಪ್ರತೀಕವನ್ನು ಭಗದತ್ತನನ್ನು ಕಾಪಾಡ್ಲಿಕ್ಕೆ ಬರ್ತಾರೆ. ಭೀಮಸೇನ ದೇವರು ಸುಮ್ಮ ಕೂಡ್ತಾರೇನ. ಅವರು ಮಹಾಕಾಯ ಭೀಮ ಮಮುಷ್ಯ ಪೃಷ್ಠಗೋ ಪಂಚವೀಕ್ಷೆಯ. ಭೀಮಸೇನ ದೇವರು ಘಟೋತ್ಕಚನ ಹಿಂದೆ ನಿಂತಿದ್ರು. ಇವರೆಲ್ಲರೂ ಬಂದರು ಭಗದತ್ತನನ್ನು ಕಾಪಾಡೋಣ ಅಂತ. ಬಂದು ಹತ್ರ ಬಂದಮೇಲೆ ನೋಡ್ತಾರೆ ಬರೀ ಘಟೋತ್ಕಚ ಇಲ್ಲ, ಭೀಮಸೇನ ದೇವರು ಇದ್ದದ್ದನ್ನು ನೋಡಿ ಅಯ್ಯೋ ಬೇಡವೇ ಬೇಡ ಅಂತ ಹೇಳಿ ತೇ ಭೀತ ಭೀತಾಹ ಪೃತನಾಪಹಾರಂ ಕೃತ್ವಾಪ ಜಗ್ಮುಹು ಶಿಬಿರಾಯ ಶೀಘ್ರಂ. ಬರೀ ಘಟೋತ್ಕಚ ಇದ್ದರೆ ಏನಾದರೂ ಮಾಡ್ಬೋದಾಗಿತ್ತು. ಘಟೋತ್ಕಚರ ಜೊತೆಗೆ ಭೀಮಸೇನ ದೇವರಿದ್ದಾರೆ, ಇಷ್ಟು ಹೊಡೆಸ್ಕೊಂಡದ್ದೇ ಸಾಕಾಗ್ಯದ, ಇನ್ನು ಮತ್ತೆಲ್ಲೂ ಹೊಡೆಸ್ಕೊಳ್ಳೋದು, ಸಾಯಂಕಾಲ ಆಗ್ಯದ, ಇವತ್ತು ಇಲ್ಲಿಗೆ ಮುಗಿಸ್ಬಿಡೋಣ, ನಾಳೆಗೆ ಮತ್ತೆ ನೋಡೋಣ ಅಂತ ಹೇಳಿ ಹೊಡಿಸಿಕೊಳ್ಳದೆ ಯುದ್ಧವನ್ನು ಅಲ್ಲಿಗೆ ಮುಗಿಸಿ ಎಲ್ಲರೂ ಮತ್ತೆ ತಮ್ಮ ತಮ್ಮ ಶಿಬಿರಗಳಿಗೆ ಹೊರಟು ಹೋದರು. ಘಟೋತ್ಕಚರು ತಮ್ಮ ಶಿಬಿರಕ್ಕೆ, ಭಗದತ್ತರು ತಮ್ಮ ಶಿಬಿರಕ್ಕೆ, ಅವರನ್ನು ಕಾಪಾಡಲಿಕ್ಕೆ ಬಂದ ಭೀಷ್ಮಾದಿಗಳು ಕೂಡ ಸೈನ್ಯವನ್ನು ಹಿಂದೆ ತೆಗೆದುಕೊಂಡು ತಮ್ಮ ತಮ್ಮ ಶಿಬಿರಗಳಿಗೆ ಹೋದರು ಎನ್ನುವುದಾಗಿ ಏಳನೆಯ ದಿನದ ಯುದ್ಧವನ್ನು ಇಲ್ಲಿಗೆ ಮುಗಿಸುತ್ತಾರೆ. ಇನ್ನು ಎಂಟನೇ ದಿನದ ಯುದ್ಧ ಆರಂಭವಾಗ್ತದೆ. ಈ ಯುದ್ಧದ ಏಳು ದಿನದ ಯುದ್ಧಗಳಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಅತ್ಯಂತ ಮುಖ್ಯವಾದ ಅಂಶ, ಯುದ್ಧದಲ್ಲಿಯೂ ಭೀಮಸೇನ ದೇವರು ಭಾಗವತ ಧರ್ಮವನ್ನು ಬಿಡಲಿಲ್ಲ. ಎರಡನೆಯದ್ದು, ಭೀಷ್ಮಾಚಾರ್ಯರು ಆ ಇಳಿ ವಯಸ್ಸಿನಲ್ಲಿಯೂ ತಮ್ಮ ಕ್ಷತ್ರಿಯರ ಸಾಧನೆಯನ್ನು ತಾವು ಮಾಡಿದರು. ಹಾಗಾಗಿ ಎರಡು ಅತ್ಯಂತ ಮುಖ್ಯವಾದ ಅಂಶಗಳು. ನಾವು ಎಷ್ಟೇ ವಯಸ್ಸಾಗಲಿ ನಮ್ಮಿಂದ ಏನು ಸಾಧನೆ ಆಗುತ್ತೆ ನಾವು ಮಾಡೋಣ. ಭೀಷ್ಮಾಚಾರ್ಯರು ಕಲಿಸಿಕೊಟ್ರು, ಭೀಮಸೇನ ದೇವರು ಕಲಿಸಿಕೊಟ್ರು, ಏನಾದರೂ ಆಗಲಿ ಜ್ಞಾನಿಗಳನ್ನು, ಸಜ್ಜನರನ್ನು, ವೈಷ್ಣವರನ್ನು, ಸ್ವಾಮಿಗಳನ್ನು, ಹಿರಿಯರನ್ನು, ಅತ್ತೆ ಮಾವಂದರನ್ನು ಬೈಬೇಡಿ, ನಿಂದನೆ ಮಾಡಬೇಡಿ. ಅವ್ರು ಏನು ಪಾಪ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ನಾವು ಅವರನ್ನು ಎಂದೆಂದಿಗೂ ಹೀಯಾಳಿಸಬಾರ್ದು, ವಿರೋಧಿಸಬಾರ್ದು, ತಿರಸ್ಕರಿಸಬಾರ್ದು ಎನ್ನುವುದನ್ನು ಭೀಮಸೇನ ದೇವರಿಂದ ನಾವು ಯುದ್ಧದಲ್ಲಿ ಕಲಿತೆವು ಅಲ್ವಾ. ನೋಡ್ರಿ, ಆದಷ್ಟು ಇದೆರಡನ್ನು ನಾವು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರೆಯುವ ಪ್ರಯತ್ನವನ್ನು ಮಾಡೋಣ. ಇಷ್ಟು ಮುಂದೆ ಮುಂದಿನ ಬಾರಿ ಎಂಟನೇ ದಿನದ ಯುದ್ಧದಿಂದ ಆರಂಭ ಮಾಡೋಣ. ಈ ಜ್ಞಾನ ಕಾರ್ಯ ಇಷ್ಟು ದಿನಗಳಿಂದ ಸಾಗ್ತಾ ಇದೆ. ದೇವರ ಗುರುಗಳ ಅನುಗ್ರಹದಿಂದ, ಸ್ವಾಮಿಗಳ ಅನುಗ್ರಹದಿಂದ ಆದದ್ದು. ಇದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋಣ. ಅಸ್ಮತ್ ಗುರುವಂತರ್ಗತ, ತತ್ವಾಭಿಮಾನಿ ದೇವತಾಂತರ್ಗತ, ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ, ವೇದವ್ಯಾಸಾಭಿನ್ನ ಕುಲದೈವ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತೋ ಭವತು ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ದೇವರು ಈ ಜ್ಞಾನ ಕಾರ್ಯವನ್ನು ಸ್ವೀಕಾರ ಮಾಡಿ ನಮಗೂ ನಿಮಗೂ ವಿಶೇಷವಾಗಿ ಈ ಜ್ಞಾನ ಕಾರ್ಯವನ್ನು ನಡೆಸುತ್ತಿರುವಂತಹ ಸರಸ್ವತಿಯವರು, ಅವರ ಕುಟುಂಬದವರು, ಅವ್ರದ್ದೆಲ್ಲ ಹೆಸರು ಗೊತ್ತಿಲ್ಲ, ಅವರೆಲ್ಲರಿಗೂ ನಮಗೂ ನಿಮಗೂ ಎಲ್ಲರಿಗೂ ದೇವರು ಜ್ಞಾನಭಕ್ತಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ. ಅದಕ್ಕೋಸ್ಕರ ಆಯುಷ್ಯ, ಆರೋಗ್ಯ, ಐಶ್ವರ್ಯಾದಿಗಳನ್ನು ದೇವರು ಕೊಟ್ಟು ಅನುಗ್ರಹ ಮಾಡಲಿ. ಈ ಜ್ಞಾನ ಕಾರ್ಯಕ್ಕೆ ಇಲ್ಲಿ ಅನೇಕ ಜನರು ಪಾಪ ಮೈಕು ಅದು ಇದು ಎಷ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡುವುದಕ್ಕಾಗಿ ಮಠದಲ್ಲಿ ಇರ್ತಾರೆ. ಅವರಿಗೂ ದೇವರು ಜ್ಞಾನಭಕ್ತಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ, ಆಯುಷ್ಯ ಆರೋಗ್ಯಗಳನ್ನು ಕೊಡಲಿ. ಈ ಸ್ಥಳದಲ್ಲಿ ಹೀಗೆ ಸದಾಕಾಲ ಜ್ಞಾನ ಕಾರ್ಯ ನಡೀತಾ ಇರಲಿ ಅಂತ ದೇವರಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಥಾಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.